Hi, my dear students. Uh, welcome to the video class. So, in last class, uh, we shall discuss and solve some problems regarding exercise 4.2. So now, we shall solve remaining problems of this exercise. Okay. So this is a four months. This is four months question, So very important. Today. Uh, so this one was asked in 2016 March, right? So take the solution now. So what is given? So delta.

ಸೊ ಈಗ ನೋಡಿ ಈಗ ಆಪ್ರೇಷನ್ಸ್ ಈ ಥರ ಮಾಡ್ಬೋದಲ್ಲ ನಾನೀಗ ನೋಡಿ ಸಿ ಒನ್ ಇಂಪ್ಲಾಯ್ಸ್ ಸಿ ಒನ್ ಮೈನಸ್ ಸಿ ಟು ಮಾಡ್ತೀನಿ ನಾನು ಅಂದರೆ ಸಿ ಒನ್ ಚೇಂಜ್ ಆಗಬೇಕು ಕಾಲಂ ಒನ್ ಶುಡ್ ಬಿ ಚೇಂಜ್ ಸೊ ಸಿ ಒನ್ನಲ್ಲಿ ಸಿ ಟು ಮೈನಸ್ ಮಾಡ್ತೀನಿ ಸೊ ಒನ್ ಮೈನಸ್ ಒನ್ ಏನಾಗುತ್ತೆ ಜೀರೋ ಸೊ ಇದೇನಾಗ್ಬಿಡುತ್ತೆ ಎ ಮೈನಸ್ ಬಿ ಬರ್ತದೆ ಸೊ ಇಲ್ಲಿ ಎ ಮೈನಸ್ ಬಿ ಬರ್ತದೆ ಏನಾಗ್ತದೆ ಎ ಕ್ಯೂ ಮೈನಸ್ ಬಿ ಕ್ಯೂಬ್ ಆಗುತ್ತೆ ಕಾಲಮ್ ಒನ್ನಲ್ಲಿ ಹೌದಾ ಸೊ ಅದರ ನೀವು ಏನು ಮಾಡಿ ಎ ಮೈನಸ್ ಬಿ ಬರ್ತದೆ ಸೊ ನೆಕ್ಸ್ಟ್ ಇಲ್ಲಿದ ಥರ ಏನು ಮಾಡಿ ನೆಕ್ಸ್ಟ್ ಸಿ ಟು ಇಂಪ್ಲಾಯ್ಸ್ ಬಿ ಮೈನಸ್ ಸಿ ಮಾಡಿ ಅಂದರೆ ಬಟ್ ನಾನು ಕಾಮನ್ ಬರೋ ಹಾಗೆ ಮಾಡ್ತೀನಿ ಈಗ ನಾನು ಹೌದಾ ಸೊ ನೋಡಿ ಅಪ್ಲೈ ಮಾಡಿ ನೋಡೋಣ ಸೊ ಎರಡು ಆಪರೇಷನ್ ಎಟ್ ಅ ಟೈಮ್ ಅಪ್ಲೈ ಮಾಡಿ ಸಿ ಒನ್ ಇಂಪ್ಲಾಯ್ಸ್ ಸಿ ಒನ್ ಸಿ ಒನ್ ಇಂಪ್ಲಾಯ್ಸ್ ಸಿ ಒನ್ ಮೈನಸ್ ಸಿ ಟು ಆ್ಯಂಡ್ ಸಿ ಟು ಇಂಪ್ಲಾಯ್ಸ್ ಸಿ ಟು ಮೈನಸ್ ಸಿ ತ್ರೀ ಸೊ ಅಪ್ಲೈ ದೀಸ್ ಆಪರೇಷನ್ಸ್ ನಾವು ಅಪ್ಲೈ ಸೊ ಅಪ್ಲೈ ಮಾಡಿ ಏನಾಗುತ್ತೆ ಹಾಗಾದರೆ ಸೊ ಡೆಲ್ಟಾ ಈಸ್ ಈಕ್ವಲ್ ಟು ನೋಡಿ ಇಲ್ಲಿ ಒನ್ ಮೈನಸ್ ಒನ್ ಇದೆ ಸೊ ಏನಾಗುತ್ತೆ ಸಿ ಒನ್ ಸಿ ಟು ಮಾತ್ರ ಚೇಂಜ್ ಆಗಬೇಕು ಸಿ ತ್ರೀ ಏನಾಗಬೇಕು ಕೀಪ್ ಆ್ಯಸ್ ಇಟ್ ಈಸ್ ಸಿ ತ್ರೀ ಸೊ ದ್ಯಾಟ್ ಒನ್ ಯು ಕೀಪ್ ಆ್ಯಸ್ ಇಟ್ ಈಸ್ ಓಕೆ ಸೊ ನೋ ಪ್ರಾಬ್ಲಮ್ ಸೊ ನೆಕ್ಸ್ಟ್ ಏನಾಗುತ್ತೆ ಒನ್ ಮೈನಸ್ ಒನ್ ಏನಾಗುತ್ತೆ ಸೊ ಝೀರೋ ಸೊ ನೆಕ್ಸ್ಟ್ ಇದೇನಾಗುತ್ತೆ ನೋಡಿ ಇದು ಎ ಮೈನಸ್ ಬಿ ಸಿ ಒನ್ ಮೈನಸ್ ಸಿ ಟು ನೆಕ್ಸ್ಟ್ ಎ ಕ್ಯೂ ಮೈನಸ್ ಬಿ ಕ್ಯೂ ಓಕೆ ಸೊ ನೆಕ್ಸ್ಟ್ ಸಿ ಟು ಸಿ ಟು ಇಂಪ್ಲೈಸ್ ವಾಟ್ ಸಿ ಟು ಮೈನಸ್ ಸಿ ತ್ರೀ ಸೊ ಇಟ್ ಒನ್ ಮೈನಸ್ ಒನ್ ಏನಾಗುತ್ತೆ ಝೀರೋ ಸೊ ನೆಕ್ಸ್ಟ್ ಬಿ ಮೈನಸ್ ಸಿ ಸೊ ನೆಕ್ಸ್ಟ್ ಬಿ ಕ್ಯೂಬ್ ಮೈನಸ್ ಸಿ ಕ್ಯೂಬ್ ಬಿ ಕ್ಯೂಬ್ ಮೈನಸ್ ಸಿ ಕ್ಯೂ ದಿಸ್ ಒನ್ ಹೌದಾ ಸೊ ಆಗ ನೆಕ್ಸ್ಟ್ ಏನಾಯ್ತು ನೋಡಿ ಯಾಕಂದರೆ ಈಗ ಆಪ್ರೇಷನ್ಸ್ ಏನು ಮಾಡಿ ಇಲ್ಲಿ ಎ ಕ್ಯೂ ಮೈನಸ್ ಬಿ ಕ್ಯೂಬ್ ಇದೆ ಇಲ್ಲಿ ಬಿ ಕ್ಯೂ ಮೈನಸ್ ಸಿ ಕ್ಯೂಬ್ ಇದೆ ಎಕ್ಸ್ಪ್ಯಾಂಡ್ ಮಾಡಿ ಸೊ ಫಾರ್ಮುಲಾ ಏನಿದೆ ಎ ಕ್ಯೂ ಮೈನಸ್ ಬಿ ಕ್ಯೂ ಫಾರ್ಮುಲಾ ಏನಿದೆ ನಿಮಗೆ ಸೊ ಯು ಆಲ್ರೆಡಿ ನೋ ದ್ಯಾಟ್ ಸೊ ಎ ಕ್ಯೂ ಮೈನಸ್ ಬಿ ಕ್ಯೂ ಫಾರ್ಮುಲೇನು ರೀ ಎ ಮೈನಸ್ ಬಿ ಇಂಟು ಎ ಸ್ಕ್ವರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಓಕೆ ಸೊ ದಿಸ್ ಇಸ್ ದ ಫಾರ್ಮುಲಾ ಆಫ್ ಎ ಕ್ಯೂ ಮೈನಸ್ ಬಿ ಕ್ಯೂ ರೈಟ್ ಸೊ ಅಪ್ಲೈ ದಿಸ್ ಒನ್ ಸೊ ಫಾರ್ಮುಲಾ ಹಾಕ್ದಾಗ ಏನಾಗುತ್ತೆ ನಮಗೆ ಝೀರೋ ಝೀರೋ ಒನ್ ಬರ್ತದೆ ಸೊ ನೆಕ್ಸ್ಟ್ ಇಲ್ಲಿ ಎ ಮೈನಸ್ ಬಿ ಬರ್ತದೆ ಬಿ ಮೈನಸ್ ಸಿ ಸಿ ಆ್ಯಸ್ ಇಟ್ ಈಸ್ ಸೊ ಹಿಯರ್ ಅಪ್ಲೈ ದ ಫಾರ್ಮುಲಾ ದಿಸ್ ಒನ್ ಏನಿದೆ ನೋಡಿ ಎ ಮೈನಸ್ ಬಿ ಸ್ವಲ್ಪ ದೂರ ದೂರ ಬರೀ ಫಾರ್ಮುಲಾ ಅಪ್ಲೈ ಮಾಡಿ ಎ ಮೈನಸ್ ಬಿ ಸೊ ನೆಕ್ಸ್ಟ್ ಏನಿದೆ ನೋಡಿ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಹೌದಾ ಸೊ ನೆಕ್ಸ್ಟ್ ಏನಿದೆ ನೋಡಿ ಜೀರೋ ಬಿ ಮೈನಸ್ ಸಿ ಇದೆ ನೆಕ್ಸ್ಟ್ ಬಿ ಕ್ಯೂ ಮೈನಸ್ ಸಿ ಕ್ಯೂ ಸೊ ಬಿ ಕ್ಯೂ ಮೈನಸ್ ಸಿ ಕ್ಯೂ ಫಾರ್ಮುಲ್ ಏನು ಬರುತ್ತೆ ಆ್ಯಸ್ ಇಟ್ ಈಸ್ ಸೊ ಬಿ ಕ್ಯೂ ಮೈನಸ್ ಸಿ ಕ್ಯೂ ಏನು ಬರ್ತದೆ ರೀ ನಿಮಗೆ ಅಪ್ಲೈ ಮಾಡಿದಾಗ ಬಿ ಮೈನಸ್ ಸಿ ಇಂಟು ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಪ್ಲಸ್ ಸಿ ಸ್ಕ್ವೇರ್ ಹೌದಾ ಸೊ ಎ ಕ್ಯೂ ಮೈನಸ್ ಬಿ ಕ್ಯೂ ಫಾರ್ಮುಲಾ ಇದು ಸೊ ನೆಕ್ಸ್ಟ್ ಬಿ ಕ್ಯೂ ಮೈನಸ್ ಸಿ ಕ್ಯೂ ಫಾರ್ಮುಲೆ ಏನು ರೀ ಸೊ ದಿಸ್ ಒನ್ ರೈಟ್ ಸೊ ನೆಕ್ಸ್ಟ್ ಇದು ಆ್ಯಸ್ ಇಟ್ ಈಸ್ ಹಾಗೆ ಬರೀತಿದ್ದೀನಿ ಸೊ ಒನ್ ಸಿ ಸಿ ಕ್ಯೂ ಆ್ಯಸ್ ಇಟ್ ಈಸ್ ರೈಟ್ ಸೊ ನೆಕ್ಸ್ಟ್ ಇಲ್ಲೇನು ಮಾಡಿ ಇಲ್ಲಿ ನೋಡಿ ಕಾಮನ್ ಬರ್ತಾ ಇದೆ ನಿಮಗೆ ಸೊ ಅಬ್ಸರ್ವ್ ಸಿ ಒನ್ ಕಾಲಮ್ ಒನ್ ಆ್ಯಂಡ್ ಕಾಲಮ್ ಟು ಸೊ ಹಿಯರ್ ಎ ಮೈನಸ್ ಬಿ ಎ ಮೈನಸ್ ಬಿ ಇಲ್ಲಿ ಕೂಡ ಏನಿದೆ ಜೀರೋ ಇಂಟು ಎ ಮೈನಸ್ ಬಿ ಸೊ ಎ ಮೈನಸ್ ಬಿ ಇಸ್ ಕಾಮನ್ ಹಿಯರ್ ಇನ್ ಸಿ ಒನ್ ಸಿಮಿಲರ್ಲಿ ಬಿ ಮೈನಸ್ ಇಸ್ ಕಾಮನ್ ಇನ್ ಸಿ ಟು ರೈಟ್ ಸೊ ನೌ ಟೇಕ್ ಇಟ್ ಔಟ್ ಟೇಕ್ ಔಟ್

ನೋಡಿ ಹೊರಗಡೆ ಬಂದಾಗ ಏನಾಗ್ತದೆ ನಿಮಗೆ ಸೊ ಹೊರಗಡೆ ಬಂತು ನೋಡಿ ಎ ಮೈನಸ್ ಬಿ ಹೊರಗಡೆ ಬಂತು ಸೊ ನೆಕ್ಸ್ಟ್ ಬಿ ಮೈನಸ್ ಸಿ ಕೂಡ ಏನಾಗಿದೆ ಸೊ ಹೊರಗಡೆ ಬರ್ತಾ ಇದೆ ಸೊ ಹೊರಗಡೆ ಬಂದಾಗ ಏನು ಬರುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ನೋಡಿ ಇದು ಸೊ ಝೀರೋ ಝೀರೋ ಒನ್ ಇಟ್ ಇಸ್ ಹಾಗೆ ಇದೆ ಸೊ ಎ ಮೈನಸ್ ಬಿ ಹೊರಗಡೆ ಹೋಯಿತು ಎ ಮೈನಸ್ ಬಿ ಹೊರಗಡೆ ಹೋಯಿತು ಸೊ ಇದು ಒನ್ ಆಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಸೊ ರಿಮೇನಿಂಗ್ ವಾಟ್ ಇಸ್ ರಿಮೇನಿಂಗ್ ದಿಸ್ ಒನ್ ಎ ಸ್ವಯರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವರ್ ಎ ಸ್ಕ್ವರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಸೊ ದಿಸ್ ಇಸ್ ದ ರಿಮೇನಿಂಗ್ ಸೊ ದೆನ್ ಹಿಯರ್ ಸೊ ದಿಸ್ ಇಸ್ ಆಲ್ಸೋ ವಾಟ್ ಒನ್ ಸೊ ಬಿ ಮೈನಸ್ ಹೊರಗಡೆ ಹೋಯಿತು ಇಲ್ಲ ಆಲ್ರೆಡಿ ಹೊರಗಡೆ ಬಂದುಬಿಟ್ಟಿದೆ ಕಾಮನ್ ಕಂಪ್ಲೀಟ್ ಸೀಟಿಂದು ಹೊರಗಡೆ ತೆಗೆದೀನಿ ಸೊ ರಿಮೇನಿಂಗ್ ಟರ್ಮ್ ಇಸ್ ದಿಸ್ ಒನ್ ರೈಟ್ ಆನ್ ಬಿ ಸ್ಕ್ವರ್ ಪ್ಲಸ್ ಬಿ ಸಿ ಪ್ಲಸ್ ಸಿ ಸ್ಕ್ವೈರ್ ಹೌದಾ ಸೊ ಇನ್ ರಿಮೇನಿಂಗ್ ಬ್ಯಾಲೆನ್ಸ್ ಏನು ರೀ ಒನ್ ಸಿ ಸಿ ಕ್ಯೂಬ್ ಸೊ ಇದೇನಾಗ್ತದೆ ನಿಮಗಿದು ಇದು ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ ಓಕೆನಾ ಸೊ ಈಗ ನೆಕ್ಸ್ಟ್ ಏನಾಗುತ್ತೆ ನೋಡಿ ಇಲ್ಲಿ ಝೀರೋ ಬರ್ತದೆ ಇಲ್ಲಿ ಝೀರೋ ಬರ್ತಾ ಇಲ್ಲಿ ಒನ್ ಬರ್ತಾ ಇದೆ ಹಾಗೆ ಡೈರೆಕ್ಟಾಗಿ ಎಕ್ಸ್ಪ್ಯಾಂಡ್ ಮಾಡ್ಬೋಣ ಆಲ್ಮೋಸ್ಟ್ ನೀವೇನು ಮಾಡಿದ್ರಿ ಈಗ ಸಿಂಪಲ್ ಮಾಡಿದ್ರಿ ಇದನ್ನು ಹೌದಾ ಸೊ ಅಂದರೆ ಟರ್ಮ್ಸ್ ಒಳಗಡೆ ಟರ್ಮ್ಸ್ ಇದಾವಲ್ಲ ನೀವು ಅಲ್ಲಿ ಒನ್ ಅಥವಾ ಝೀರೋ ಈ ರೀತಿ ಮಾಡಬೇಕು ಒಳಗಡೆ ಇರುವಂಥ ಟರ್ಮ್ಗಳನ್ನು ಸೊ ಮೇಕ್ ಇಟ್ ಆಸ್ ಒನ್ ಆರ್ ಝೀರೋ ಸೊ ಆ ರೀತಿ ಮಾಡಿದಾಗ ಏನಾಗುತ್ತೆ ಪ್ರಾಬ್ಲಮ್ ಏನಾಗುತ್ತೆ ಸಿಂಪ್ಲಿಫಿಕೇಶನ್ ಆಗುತ್ತೆ ಬೇಗ ಆನ್ಸರ್ ಬರುತ್ತೆ ಈಗ ನನಗೆ ಬೇಕಲ್ಲ ನನಗೆ ಆಲ್ರೆಡಿ ನೋಡಿ ಎರಡು ಟರ್ಮ್ ಬಂದು ನನಗೆ ಎ ಮೆನಿಸ್ ಬಿ ಮೆನಿಸ್ ಆಲ್ರೆಡಿ ಬಂದಿದೆ ನನಗೆ ಹೌದಾ ಸೊ ಐ ಗಾಟ್ ದೀಸ್ ಟು ಟರ್ಮ್ಸ್ ಐ ಗಾಟ್ ದೀಸ್ ಟು ಥಿಂಗ್ಸ್ ರೈಟ್ ಸೊ ನೆಕ್ಸ್ಟ್ ಏನ್ ಮಾಡ್ತಾನೆ ಇದಿಷ್ಟು ಬರ್ಬೇಕು ನಾನು ಹೊರಗಡೆ ಈಗಿನ ಎಕ್ಸ್ಪಾಂಡ್ ಮಾಡ್ದೆ ನಿಮ್ಗೆ ಏನಾಗುತ್ತೆ ಇದಿಷ್ಟು ಬಂದುಬಿಡುತ್ತೆ ಹೌದಾ ಸೊ ಈಗ ಎಕ್ಸ್ಪಾಂಡ್ ಮಾಡಿಬಿಡಿ ನೋಡಿ ಆಲ್ರೆಡಿ ಎರಡು ಜೀರೋ ಬಂದುಬಿಟ್ಟಿದೆ ಹಾಗಾಗಿ ಡೈರೆಕ್ಟ್ ಎಕ್ಸ್ಪೆಂಡ್ ಮಾಡ್ತಾಯಿದ್ದೀನಿ ಮತ್ತೆ ಆಪ್ರೇಷನ್ ಸೆಂಡ್ ಮಾಡ್ಲಕ್ಕೆ ಹೋಗ್ಬೇಡಿ ಹಾಕ್ಲಿಕ್ಕೆ ಹೋಗ್ಬೇಡಿ ಸೊ ಡೈರೆಕ್ಟ್ ಎಕ್ಸ್ಪಾಂಡ್ ಮಾಡಿ ಎಕ್ಸ್ಪ್ಯಾಂಡ್ ಅಲಾಂಗ್ ಎಕ್ಸ್ಪ್ಯಾಂಡ್ ಅಲಾಂಗ್ ನೋಡಿ ಡೈರೆಕ್ಟಾಗಿ ಏನು ಮಾಡಿ ಆರ್ ಒನ್ ಮಾಡಿ ಡೈರೆಕ್ಟಾಗಿ ಎಕ್ಸ್ಪ್ಯಾಂಡ್ ಅಲಾಂಗ್ ಆರ್ ಒನ್ ಮಾಡಿ ಬಿಕಾಸ್ ಆರ್ ಒನ್ ಕಂಟೆನ್ಸ್ ವಾಟ್ ರೋ ಒನ್ ನೋಡಿ ನಂಬರ್ ಆಫ್ ಜೀರೋಸ್ ಏನಾಗಿದೆ ಮ್ಯಾಕ್ಸಿಮಮ್ ಇದೆ ಎರಡು ಜೀರೋ ಇದೆ ಸೊ ಹಾಗಾಗಿ ಎಕ್ಸ್ಪೆಂಡ್ ಅಲ್ಲಂಗ ಆರ್ ಒನ್ ಮಾಡಿದಾಗೆ ಏನಾಗ್ಬಿಡ್ತು ಡೈರೆಕ್ಟ್ ನಿಮ್ಗೆ ಏನಾಗುತ್ತೆ ಸೊ ಎ ಮೈನಸ್ ಬಿ ಇಂಟು ಬಿ ಮೈನಸ್ ಸಿ ಸೊ ಈ ರೀತಿ ಬರ್ತಾ ಇದೆ ಸೊ ನೆಕ್ಸ್ಟ್ ಎಕ್ಸ್ಪ್ಯಾಂಡ್ ಮಾಡಿ ಎಕ್ಸ್ಪೆಂಡ್ ಮಾಡಿದಾಗ ಏನಾಗುತ್ತೆ ನೋಡಿ ನೋಡಿ ಫಸ್ಟ್ ನೋಡಿ ಝೀರೋ ಫಸ್ಟ್ ಎಲೆಮೆಂಟಲ್ಲಿ ಆನ್ ಮಾಡ್ತಾಯಿದ್ದೀನಿ ಝೀರೋ ಅಂದರೆ ಏನಾಗುತ್ತೆ ಫಸ್ಟ್ ಎಲಿಮೆಂಟ್ ಸೊ ಇದನ್ನು ಡಿಲೀಟ್ ಮಾಡಿದಾಗ ಏನಾಗುತ್ತೆ ನಾಲ್ಕು ಎಲಿಮೆಂಟ್ ಬರ್ತದೆ ಅಂದರೆ ಕಂಪ್ಲೀಟ್ ಏನಾಗುತ್ತೆ ಝೀರೋ ಇಂಟು ಸಮಥಿಂಗ್ ಟೋಟಲ್ ಏನಾಗುತ್ತೆ ಜೀರೋನೇ ಆಗುತ್ತೆ ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ನೋಡಿದು ಇದು ಎ ಒನ್ ಒನ್ ಎಲಿಮೆಂಟ್ ನೆಕ್ಸ್ಟ್ ಎ ಒನ್ ಟು ಎಲಿಮೆಂಟ್ ಏನಾಗುತ್ತೆ ನೆಗೆಟಿವ್ ಇರುತ್ತೆ ಒನ್ ಟು ಅಲ್ಲ ಸೊ ಹಾಗೆ ನೆಗೆಟಿವ್ ಬರುತ್ತೆ ಹಿಂದ್ಗಡೆ ಅಗೇನ್ ಏನಾಗುತ್ತೆ ಝೀರೋ ಇಂಟು ಮತ್ತು ಅಗೇನು ಡೆಟರ್ಮಿನೆಂಟ್ ಬರುತ್ತೆ ಸೊ ಡಿಲೀಟ್ ಫಸ್ಟ್ ಡಿಲೀಟ್ ದಿಸ್ ಒನ್ ಟು ಸೆಕೆಂಡ್ ಕಾಲಮ್ ಯು ವಿಲ್ ಗೆಟ್ ದೀಸ್ ಫೋರ್ ಎಲಿಮೆಂಟ್ಸ್ ರೈಟ್ ಝೀರೋ ಇಂಟು ಸಮಥಿಂಗ್ ಏನಾಗುತ್ತೆ ಡೆಟರ್ಮೆಂಟ್ ಅದು ಕೂಡ ಝೀರೋನೇ ಆಗುತ್ತೆ ಸೊ ನೆಕ್ಸ್ಟ್ ಪ್ಲಸ್ ಒನ್ ಎ ಒನ್ ತ್ರೀ ಎಲಿಮೆಂಟ್ ಸೊ ದಿಸ್ ಒನ್ ಒನ್ ಸೊ ಒನ್ ಅಂತ ಬರೆದಾಗ ರೀ ಸೊ ನೆಕ್ಸ್ಟ್ ಎಲ್ಲನೇ ಆಗುತ್ತೆ ಎರಡು ಎಲಿಮೆಂಟ್ ಇಲ್ಲಿ ಸೊ ನೋಡಿ ಒನ್ ಅಂತ ಬರೆದಾಗ ಎ ಒನ್ ತ್ರೀ ಅಂದರೆ ಫಸ್ಟು ಥರ್ಡ್ ಕಾಲಂ ಡಿಲೀಟ್ ಮಾಡಿದಾಗ ಏನಾಗುತ್ತೆ ಈ ನಾಲ್ಕು ಎಲಿಮೆಂಟ್ ಬರ್ತದೆ ನಮಗೆ ಸೊ ನಾಲ್ಕು ಎಲೆಮೆಟ್ನಲ್ಲಿ ಬರೀತಾಯಿದೆ ನಾನು ಈಗ ಓಕೆ ಸೊ ನಾಲ್ಕು ಎಲಿಮೆಂಟ್ ಯಾವುದಾದ್ರೆ ಅದು ಒನ್ ಒನ್ ಸೊ ನೆಕ್ಸ್ಟ್ ಏನಾಗುತ್ತೆ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಸೊ ನೆಕ್ಸ್ಟ್ ಏನು ಬರ್ತದೆ ನೋಡಿ ಒನ್ ಸೊ ಹಿಯರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಪ್ಲಸ್ ಸಿ ಸ್ಕ್ವೇರ್ ಸೊ ಈ ರೀತಿ ಬರ್ತಾ ಇದೆ ನಮಗೆ ಪ್ರಾಬ್ಲಮ್ ಹೌದಾ ನೋಡಿ ಈ ಪ್ರಾಬ್ಲಮ್ ನೋಡಿ ಎಷ್ಟು ಬಿಗ್ ಆಯ್ತಲ್ಲ ಓಕೆ ಒಳಗಡೆ ಇರೋದು ಡೆಟರ್ಮಿನೆಂಟ್ ಹೌದಾ ಸೊ ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಿ ಸೊ ಡೆಲ್ಟಾ ಇಸ್ ಕೋಲ್ಡ್ ಟು ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ವಾಟ್ ಆರ್ ಒನ್ ಮಾಡ್ತಾ ಇದ್ದೀನಿ ನಾನು ಹೌದಾ ಏನು ಮಾಡ್ತಾ ಇದ್ದೀನಿ ಇದನ್ನು ಅಲಾಂಗ್ ಆರ್ ಒನ್ ಎಕ್ಸ್ಪ್ಯಾಂಡ್ ಮಾಡಿದ್ದೀನಿ ಆಲ್ರೆಡಿ ನಾನು ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ಆರ್ ಒನ್ ಮಾಡಿದ್ದೀನಿ ಸೊ ಆರ್ ಒನ್ ಮಾಡಿದ್ಮೇಲೆ ಇದಿಷ್ಟು ಈ ಸ್ಟೆಪ್ ಬರ್ತಾ ಇದೆ ನಮಗೆ ಸೊ ನೆಕ್ಸ್ಟ್ ಅಲ್ಲಿ ಏನಾಗ್ತದೆ ನೋಡಿ ಸೊ ಮಲ್ಟಿಪ್ಲೈ ಡೆಟಮಿನೆಂಟ್ ಇದೆ ಸೊ ದಿಸ್ ಒನ್ ಇಂಟು ದಿಸ್ ಒನ್ ಮಲ್ಟಿಪ್ಲೈ ಮಾಡಿ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಪ್ಲಸ್ ಸಿ ಸ್ಕ್ವೇರ್ ಇಂಟು ಒನ್ ದಿಸ್ ಒನ್ ಆಸ್ ಇಟ್ ಈಸ್ ಸೊ ನೆಕ್ಸ್ಟ್ ಮೈನಸ್ ಎ ಸ್ಕ್ವಯರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಒನ್ಸ್ ದಿಸ್ ಒನ್ ರಿಮೇನಿಂಗ್ ಟರ್ಮ್ ಸೊ ಎರಡು ಏನಾಗುತ್ತೆ ಸಿಂಪಲ್ ಆಲ್ ಇದೆ ಸೊ ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ ನೋಡಿ ಬಿ ಸ್ಕ್ವೇರ್ದು ಹಾಗೆ ಇದೆ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಪ್ಲಸ್ ಸಿ ಸ್ಕ್ವೇರ್ ಸೊ ಒಳಗಡೆ ಮೈನಸ್ ಇದು ಮಲ್ಟಿಪ್ಲೈ ಮಾಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಬಿ ಪ್ಲಸ್ ಇಂಟು ಮೈನಸ್ ಮೈನಸ್ ಬಿ ಸ್ಕ್ವೇರ್ ಓಕೆ ಸೊ ನೆಕ್ಸ್ಟ್ ಸೊ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಸೊ ದ ವಾಟ್ ಈಸ್ ರಿಮೈನಿಂಗ್ ಟರ್ಮ್ ರಿಮೈನಿಂಗ್ ಟರ್ಮ್ಸ್ ನೋಡಿ ಏನು ಬರ್ತಾ ಇದೆ ಬಿ ಮೈನಸ್ ಸಿ ಸೊ ನೆಕ್ಸ್ಟ್ ಇಲ್ಲೇನಿದೆ ನೋಡಿ ನೋಡಿ ಇವೆರಡು ಟರ್ಮ್ ಕಡೆ ಇದೆ ಅಲ್ಲ ಬಿ ಸಿ ಮತ್ತು ಎ ಬಿ ಇದೆ ಸೊ ಇವೆರಡನ್ನು ಒಂದರಲ್ಲಿ ಹಾಕಿ ಯಾಕಂದರೆ ಇಲ್ಲಿ ಬಿ ಕಾಮನ್ ತೆಗಿಬೋದು ನಾನು ಹಾಗಾಗಿ ಅಷ್ಟೇ ಓಕೆನಾ ಹಾಗಾಗಿ ಹಾಕ್ತಿದ್ದೀನಿ ಪ್ಲಸ್ ಸೊ ನೆಕ್ಸ್ಟ್ ಏನಾದರೂ ನೋಡಿ ಸಿ ಸ್ಕ್ವರ್ ಮೈನಸ್ ಎ ಸ್ಕ್ವಯರ್ ನೆಕ್ಸ್ಟ್ ಇವೆರಡು ಟರ್ಮ್ ಉಳಿದ್ರು ಇವೆರಡು ಬರಿತಾ ಇದ್ದೆ ನಾನು ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಈ ರೀತಿ ಸೊ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತಿದ್ದೀನಿ ನೋಡಿ ನಾನು ಎ ಮೈನಸ್ ಬಿ ಬಿ ಮೈನಸ್ ಸಿ ಸೊ ಇವೆರಡರಲ್ಲಿ ಏನು ಬಿ ಕಾಮನ್ ಇದೆ ಅಲ್ರಿ ಸೊ ಇವೆರಡರಲ್ಲಿ ಬಿ ಕಾಮನ್ ಇದೆ ಬಿ ಕಾಮನ್ ತೆಗೆದಾಗ ಏನಾಗುತ್ತೆ ಸಿ ಮೈನಸ್ ಎ ಬರುತ್ತೆ ರೈಟ್ ಸಿ ಮೈನಸ್ ಎ ಆಯಿತು ಸೊ ನೆಕ್ಸ್ಟ್ ಪ್ಲಸ್ ಇಲ್ಲಿ ನಾನೇನು ಎಕ್ಸ್ಪ್ಲೇಂಡ್ ಮಾಡ್ತಿದ್ದೀನಿ ನೋಡಿ ಸಿ ಸ್ಕ್ವೇರ್ ಮೈನಸ್ ಎ ಸ್ವೇರ್ ಇದೆ ಇಟ್ ಮೀನ್ಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಹೌದಾ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದೆ ಅಲ್ಲ ಇದನ್ನೇನು ಮಾಡ್ತೀನಿ ನಾನು ಸಿ ಪ್ಲಸ್ ಎ ಸಿ ಮೈನಸ್ ಎ ಸೊ ಫಾರ್ಮುಲಾ ಇದೆಲ್ಲ ಅಪ್ಲೈ ಮಾಡ್ತೀನಿ ಅದನ್ನು ಅಪ್ಲೈ ಮಾಡಿ ಏನಾಗುತ್ತೆ ನೋಡಿ ಸಿ ಪ್ಲಸ್ ಎ ಸಿ ಮೈನಸ್ ಸಿ ಈ ರೀತಿ ಸೊ ಹಾಗೇನು ಸಿ ಮೈನಸ್ ಸಿ ಮೈನಸ್ ಆಗುತ್ತೆ ಕಾಮನ್ ಬರುತ್ತೆ ಸೊ ಟೇಕ್ ಇಟ್ ಔಟ್ ಓ ಎ ಮೈನಸ್ ಬಿ ಬಿ ಮೈನಸ್ ಸಿ ಸಿ ಎ ಸಿ ಎ ಎರಡು ಕೂಡ ಕಾಮನ್ ಉಳಿದ್ರೆ ಉಳಿದ ಅದೇ ನಡೀತದೆ ನೆಕ್ಸ್ಟ್ ಉಳಿಯೋದೇನು ಉಳಿತದೆ ನಿಮಗೆ ಬಿ ಪ್ಲಸ್ ಸಿ ಪ್ಲಸ್ ಎ ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಮತ್ತು ಎ ಪ್ಲಸ್ ಬಿ ಪ್ಲಸ್ ಸಿ ಬೌತಾರ್ ಸೇಮ್ ನೋಡಿ ಅದು ಬಂದಿದೆ ನೋಡಿ ಆನ್ಸರ್ ಬರ್ತಿದೆ ಸೊ ದಿಸ್ ಇಸ್ ಯುವರ್ ಆರ್ ಎಚ್ ಎಸ್ ಪಾರ್ಟ್ ನೋಡಿ ಆರ್ ಎಚ್ ಎಸ್ ಪಾರ್ಟ್ ಬಂದಿದೆ ಅಲ್ರಿ ಸೊ ದಿಸ್ ಇಸ್ ಫೋರ್ ಮಾರ್ಕ್ ಕ್ವಶನ್ ಟೂ ತೌಸಂಡ್ ಸಿಕ್ಸ್ಟೀನಿಗೆ ಕೇಳಿದ್ದಾರೆ ಸೊ ಇದೇ ಥರ ಇನ್ನೂ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ ಸಾಲ್ವ್ ಮಾಡ್ತೀನಿ ಸೊ ನೋಡ್ಕೊಳ್ಳಿ ಭಾಳ ಇಂಪಾರ್ಟೆಂಟ್ ಇದೆ ರೈಟ್ ಸೊ ದೇ ಫೋರ್ ದಿಸ್ ಒನ್ ಇಸ್ ವಾಟ್ ಆರ್ ಎಚ್ ಎಸ್ ಪ್ರೂವ್ ಮಾಡಿದ್ವಿ ನಾವು ಹೌದಾ ಸೊ ಟೇಕ್ ನೆಕ್ಸ್ಟ್ ಒನ್ ಸೊ ಟೆಕ್ ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ ನೈನ್ ಓಕೆ ಸೊ ದಿಸ್ ಆಲ್ ಸೊ ವೆರಿ ಇಂಪಾರ್ಟೆಂಟ್ ಫಾರ್ ಫೋ ಮಾರ್ಕ್ ನೋಡಿ ಡೆಲ್ಟಾ ಕ್ವಶನ್ ಇದೆ ಸೊ ಬೈ ಯೂಸಿಂಗ್ ಪ್ರಾಪರ್ಟೀಸ್ ಆಫ್ ಡೆಟರ್ಮಿನೆಂಟ್ಸ್ ಏನು ಮಾಡಿ ಪ್ರೂವ್ ಮಾಡಿ ಇದನ್ನ ಎಕ್ಸ್ ಎಕ್ಸ್ ಸ್ಕ್ವೇರ್ ವೈಝೆಡ್ ಸೆಕೆಂಡ್ ರೋ ನೋಡಿ ವೈ ವೈ ಸ್ಕ್ವರ್ ಝೆ ಎಕ್ಸ್ ಥರ್ಡ್ ರೋ ಜೆಡ್ ಝೆಡ್ ಸ್ಕ್ವೋರ್ ಎಕ್ಸ್ ವೈ ಸೊ ದೆನ್ ಸೊ ದಿಸ್ ಈಸ್ ಆರ್ ಎಚ್ ಎಸ್ ಪಾರ್ಟ್ ಎಲ್ ಎಚ್ ಎಸ್ ಇದನ್ನು ಪ್ರೂವ್ ಮಾಡೋಣ ಈಗ ಸೊ ಪ್ರೂವ್ ಮಾಡಬೇಕು ಎಕ್ಸ್ ಮೈನಸ್ ವೈ ಇಂಟು ವೈ ಮೈನಸ್ ಝೆಡ್ ಇಂಟು ಜೆಡ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ವೈ ಪ್ಲಸ್ ವೈಝೆಡ್ ಪ್ಲಸ್ ಝೆ ಎಕ್ಸ್ ಓಕೆ ನೋಡಿ ಹಿಂಟು ಆಲ್ರೆಡಿ ಹೇಳಿದೆ ನಾನು ಇಲ್ಲೇನಿದೆ ನೋಡ್ಕೋಬೇಕು ಫಸ್ಟು ಇದು ಯಾವ ರೀತಿ ಬರುತ್ತೆ ನೋಡಿಕೊಂಡು ಇಲ್ಲೇನು ಮಾಡಬೇಕು ನಾನು ಈ ಕಡೆ ಆಪ್ರೇಷನ್ಸನ್ನು ಅಪ್ಲೈ ಮಾಡಬೇಕು ಓಕೆನಾ ಇಲ್ಲಿ ಎಕ್ಸ್ ಮೈನಸ್ ವೈ ಇದೆ ಇಲ್ಲಿ ವೈ ಮೈನಸ್ ಝಡ್ ಇದೆ ಅಬ್ಸರ್ವ್ ಮಾಡಿ ಎಕ್ಸ್ ಮೈನಸ್ ವೈ ಬರಬೇಕು ನನಗೆ ಸೊ ನೆಕ್ಸ್ಟು ವೈ ಮೈನಸ್ ಝೆಡ್ ಬರಬೇಕು ಓಕೆನಾ ಇಲ್ಲಿ ನೋಡಿ ಇಲ್ಲಿ ಎಕ್ಸ್ ಇದೆ ಇಲ್ಲಿ ವೈ ಇದೆ ನೆಕ್ಸ್ಟ್ ಇಲ್ಲಿ ವೈ ಇದೆ ಇಲ್ಲಿ ಝೆಡ್ ಇದೆ ಈಗ ನೀವು ಇದನ್ನು ಏನಾದರೂ ಆರ್ ಟು ಇಂಪ್ಲಾಯ್ಸ್ ಅಥವಾ ಆರ್ ಒನ್ ಇಂಪ್ಲಾಯ್ಸ್ ಆರ್ ಒನ್ ಇಂಪ್ಲಾಯ್ಸ್ ಏನಾಗುತ್ತೆ ನೋಡಿ ಆರ್ ಒನ್ ಮೈನಸ್ ಆರ್ ಟು ಮಾಡಿದ ಏನಾಗುತ್ತೆ ಎಕ್ಸ್ ಮೈನಸ್ ವೈ ಬರುತ್ತೆ ಹೌದಾ ಸೊ ನೆಕ್ಸ್ಟ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವರ್ ಬರುತ್ತೆ ಇಲ್ಲಿ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್ ಬರ್ತದೆ ಹೌದಾ ಅಪ್ಲೈ ಮಾಡ್ಬೇಕು ನೋಡಿ ಏನು ಹೇಳ್ತಿದ್ದೀನಿ ಅಬ್ಸರ್ವ್ ಮಾಡ್ಕೊಳ್ಳಿ ಸೊ ಅಪ್ಲೈ ದೀಸ್ ಆಪ್ರೇಷನ್ಸ್ ನಾವು ಅಪ್ಲೈ ಆರ್ ಒನ್ ಇಂಪ್ಲಾಯ್ಸ್ ಆರ್ ಒನ್ ಮೈನಸ್ ಆರ್ ಟು ಅಂದರೆ ಎಕ್ಸ್ ಮೈನಸ್ ವೈ ಅಂದರೆ ಆರ್ ಒನ್ ಚೇಂಜಸ್ ಆಗುತ್ತೆ ಆರ್ ಟು ಹಾಗೆ ಇರುತ್ತೆ ಸೊ ನೆಕ್ಸ್ಟ್ ಅಗೇನ್ ಮತ್ತು ನೀವು ಆರ್ ಟು ಆಪ್ರೇಷನ್ಸ್ ಏನಾದರೂ ಮಾಡಿದರೆ ಆರ್ ಟು ಇಂಪ್ಲಾಯ್ಸ್ ಇಲ್ಲೇನು ಮಾಡಿ ಆರ್ ಟು ಮೈನಸ್ ಆರ್ ಥ್ರೀ ಮಾಡಿ ಅಂದರೆ ವೈ ಮೈನಸ್ ಝೆಡ್ ಆಗುತ್ತೆ ಅಂದರೆ ರೋ ತ್ರೀ ಅಂದರೆ ಆರ್ ಟು ಅಲ್ಲಿ ಆರ್ ತ್ರೀ ಏನು ಮಾಡಿ ಮೈನಸ್ ಮಾಡ್ತಾ ಇದ್ದೀನಿ ನಾನು ಏನು ಬರುತ್ತೆ ಇಲ್ಲಿ ವೈ ಮೈನಸ್ ಜೆಡ್ ಬರ್ತಾಯಿದೆ ಅಂದರೆ ಇಲ್ಲಿ ಕೂಡ ವೈ ಸ್ಕ್ವರ್ ಮೈನಸ್ ಎಡ್ ಸ್ಕ್ವೇರ್ ಬರುತ್ತೆ ಇಲ್ಲಿ ಕೂಡ ಮೇಲೆ ಆರ್ ಒನ್ ಏನಾಗುತ್ತೆ ಎಸ್ಕ್ವರ್ ಮೈನಸ್ ವೈ ಸ್ಕ್ವೇರ್ ಆಗುತ್ತೆ ಅಂದರೆ ಫಾರ್ಮುಲಾ ಇದೆ ಸೊ ಇಲ್ಲಿ ಎಕ್ಸ್ ಮೈನಸ್ ವೈ ಬರುತ್ತೆ ಇಲ್ಲಿ ಕೂಡ ಎಕ್ಸ್ ಮೈನಸ್ ಆಲ್ರೆಡಿ ಬಂದಿರುತ್ತೆ ಹಾಗಾಗಿ ಇಲ್ಲಿ ಕೂಡ ನೋಡಿ ವೈ ಜೆಡ್ ಜೆಡ್ ಎಕ್ಸ್ ಇದೆ ಮೈನಸ್ ಮಾಡಿದಾಗ ಏನಾಗುತ್ತೆ ಜೆಡ್ ಕಾಮನ್ ತೊಗೊಂಡ್ರೆ ಅಗೇನ್ ಇಲ್ಲಿ ನಿಮಗೆ ಎಕ್ಸ್ ಮೈನಸ್ ವೈ ಬರೋ ಚಾನ್ಸಸ್ ಇದೆ ಹಾಗಾಗಿ ವೈ ಅವಾಗ ಏನು ಮಾಡ್ತೀನಿ ನಾನು ಸೊ ನೆಕ್ಸ್ಟ್ ಅವಲ್ಲಿ ಏನು ಮಾಡ್ತೀನಿ ಎಕ್ಸ್ ಮೈನಸ್ ವೈ ಏನಾಗುತ್ತೆ ಎಂಟೈರ್ ಆರ್ ಇಂದ ಏನು ಮಾಡ್ತೀನಿ ನಾನು ಕಾಮನ್ ತೆಗಿಬೋದು ಸೊ ಈ ರೀತಿ ಮುಂಚೆನೇ ಏನು ಮಾಡಿ ಅದು ಯಾವ ರೀತಿ ಆಪ್ರೇಷನ್ ಮಾಡಿದಾಗ ನನಗೆ ಇದು ಬರುತ್ತೆ ಹೇಳಿ ಮುಂಚೆ ಡಿಟೆಕ್ಟ್ ಮಾಡಿಕೊಂಡು ಮುಂಚೆ ನೋಡಿಕೊಂಡು ಅಪ್ಲೈ ಮಾಡ್ಬೇಕು ಆಪ್ರೇಷನ್ಸ್ ಓಕೆನಾ ಸೊ ಎರಡು ಆಪ್ರೇಷನ್ಸ್ ಅಪ್ಲೈ ಮಾಡೋಣ ಅಪ್ಲೈ ದೀಸ್ ಟು ಆಪ್ರೇಷನ್ಸ್ ನಾವು ಸೊ ವಾಟ್ ವಾಟ್ ಈಸ್ ದ ಸ್ಟೆಪ್ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ನೋಡಿ ಆರ್ ಒನ್ ಮೈನಸ್ ಆರ್ಟು ಕೇಳ್ತಿದ್ದಾನೆ ರೋ ಒನ್ ಇದೆ ಅಂದರೆ ಆರ್ ಒನ್ ಮಾತ್ರ ಚೇಂಜ್ ಆಗಬೇಕು ಆರ್ ಟು ಮಾತ್ರ ಚೇಂಜ್ ಆಗಬೇಕು ಆರ್ ಏನು ಆಪ್ರೇಷನ್ಸ್ ಹಾಕಿಲ್ಲ ಸೊ ಆರ್ ತ್ರೀ ಏನು ಮಾಡಿ ಕೀಪ್ ಈಸ್ ಸೊ ಹಾಗಾಗಿ ಇದನ್ನು ಅಡ್ವಾನ್ಸ್ ಆಗಿ ನಾನು ಏನು ಮಾಡ್ತೀನಿ ಅಡ್ವಾನ್ಸ್ ಇದನ್ನು ಬರೆದು ಬಿಡ್ತೀನಿ ನಾನು ಓಕೆನಾ ಸೊ ಈಗ ಏನು ಮಾಡಿ ಆರ್ ಒನ್ ಏನಿದೆ ನೋಡಿ ಆರ್ ಒನ್ ಮೈನಸ್ ಆರ್ ಟು ಅಂದರೆ ಎಕ್ಸ್ ಮೈನಸ್ ವಾಯ್ ಸೊ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಮೇಲುಗಡೆ

ಸೊ ಇಲ್ಲಿ ಎಕ್ಸ್ ಮೈನಸ್ ವೈ ಆಸ್ ಇಟ್ ಈಸ್ ಸೊ ಇಲ್ಲಿ ನೋಡಿ ಎಕ್ಸ್ ಸ್ವರ್ ಮೈನಸ್ ವೈ ಸ್ಕ್ವರ್ ಇದು ಫಾರ್ಮುಲಾ ಇದು ಹ್ಞೂ ಪ್ರೀವಿಯಸ್ ಅಲ್ಲಿ ಬರ್ದೇನೆ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವರ್ ಇದ್ದಂಗೆ ಸೊ ಏನಾಗುತ್ತೆ ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈ ಅಂತ ಬರುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ವೈ ಝೆಡ್ ಮೈನಸ್ ಝೆ ಎಕ್ಸ್ ಇದೆ ಅಂದರೆ ವೈ ಝೆಡ್ ಮೈನಸ್ ಝಡ್ ಎಕ್ಸ್ ಈ ಥರ ಇದೆ ಅಂದರೆ ಝೆಡ್ ಕಾಮನ್ ತೆಗೆದಾಗ ಏನು ಬರುತ್ತೆ ನನಗೆ ಸೊ ವೈ ಮೈನಸ್ ಎಕ್ಸ್ ಬರುತ್ತೆ ಈಸ್ ಎಂಟ್ ಇಟ್ ಸೊ ನೆಕ್ಸ್ಟ್ ಇಲ್ಲಿ ಎಕ್ಸ್ ಮೈನಸ್ ವೈ ಇಲ್ಲಿ ಕೂಡ ಎಕ್ಸ್ ಮೈನಸ್ ವೈ ಬರ್ತಾ ಇದೆ ಸೊ ನನಗೆ ಇಲ್ಲಿ ಕೂಡ ಎಕ್ಸ್ ಮೈನಸ್ ವೈ ಬರ್ತದೆ ಈ ಟರ್ಮಲ್ಲಿ ಕೂಡ ಆಗ ಇಲ್ಲಿಯೂ ಎಕ್ಸ್ ಮೈನಸ್ ವರ್ ಬರಬೇಕು ನನಗೆ ಬಂದಿದೆ ಆಲ್ರೆಡಿ ನೋಡಿ ಇಲ್ಲಿ ವೈ ಮೈನಸ್ ಎಕ್ಸ್ ಇದೆಲ್ಲ ಸೊ ನೀನು ಮೈನಸ್ ಹೊರಗಡೆ ಹತ್ತಿರ ಕಾಮನ್ ತೊಗೊಂಡ್ಬಿಟ್ರೆ ನಾನು ನಿಮಗೆ ಎಕ್ಸ್ ಮೈನಸ್ ವೈ ಇದನ್ನ ಈ ರೀತಿ ಬರಿಬೋದು ಸ್ಟೆಪ್ನ ಓಕೆನಾ ಸೊ ಈ ಸ್ಟೆಪ್ಪಿಂದ ಈ ಸೆಪ್ ಬರ್ಬೋದು ಈ ಸ್ಟೆಪ್ಪಿಂದ ಈ ಸ್ಟೆಪ್ಪಿಗೆ ಬರ್ಬೋದು ನೀವು ನೋಡಿ ಇಲ್ಲಿ ಮಾ ಪ್ಲಸ್ ಇನ್ ಟು ಮೈನಸ್ ಮೈನಸ್ ಝೆಡ್ ಇಂಟು ಎಕ್ಸ್ ಜೆಡ್ ಎಕ್ಸ್ ಬಂದಿದೆ ನೋಡಿ ಮೈನಸ್ ಜೆ ಎಕ್ಸ್ ಬರ್ತಾಯಿದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಇಂಟು ಝೆಡ್ ವೈ ಝೆಡ್ ವೈ ಝೆಡ್ ವೈ ಅದು ಆಲ್ರೆಡಿ ಇದೆ ಸೊ ಹಾಗಾಗಿ ಡೈರೆಕ್ಟಾಗಿ ಈ ಸ್ಟೆಪ್ ನಾನೇನು ಬರಿಬೋದು ನಾನಿಲ್ಲ ಏನು ರೀ ಮೈನಸ್ ಝೆಡ್ ಇಂಟು ಎಕ್ಸ್ ಮೈನಸ್ ವಾಯ್ ಈ ರೀತಿ ಬರಿಬೋದು ಓಕೆನಾ ಅದೇ ಥರ ಎರಡನೇ ಸ್ಟೆಪ್ನು ಬರೀರಿ ರೈಟ್ ಸೊ ವೈ ಮೈನಸ್ ಝಡ್ ಹಾಗೆ ಇದೆ ಇಲ್ಲಿ ಕೂಡ ಸೊ ವೈ ಪ್ಲಸ್ ಝಡ್ ಅಪ್ಲೈ ದ ಫಾರ್ಮುಲಾ ವೈ ಪ್ಲಸ್ ಝೆಡ್ ಸೊ ನೆಕ್ಸ್ಟ್ ವೈ ಮೈನಸ್ ಝೆಡ್ ಸೊ ಹಿಯರ್ ಈಸ್ ಆಲ್ಸೋ ವಾಟ್ ಸೇಮ್ ಬರ್ತಾ ಇದೆ ನೋಡಿ ಇಲ್ಲಿ ಕೂಡ ರೀ ಆಲ್ರೆಡಿ ನಿಮಗೆ ಸೊ ಝಡ್ ಎಕ್ಸ್ ಮೈನಸ್ ಎಕ್ಸ್ ವೈ ಇದೆ ಸೊ ಎಕ್ಸ್ ಈಸ್ ಕಾಮನ್ ಇಯರ್ ಟೇಕ್ ಇಟ್ ಔಟ್ ಝೆಡ್ ಮೈನಸ್ ವೈ ದೆನ್ ಮೈನಸ್ ಮೈನಸ್ ಸೈನ್ ಸೈನ್ಮಿಗೆ ಕಾಮನ್ ತೊಗೊಳ್ಳಿ ಸೊ ಕಾಮನ್ ತೊಗೊಂಡಾಗ ಏನಾಗುತ್ತೆ ವೈ ಮೈನಸ್ ಝೆಡ್ ಆಗುತ್ತೆ ಓಕೆನಾ ಸೊ ಹಾಗಾಗಿ ಇಲ್ಲಿ ಕೂಡ ಏನು ಮಾಡ್ತೀರಿ ನೀವು ಅದನ್ನು ಸೊ ಮೈನಸ್ ಎಕ್ಸ್ ಇಂಟು ವೈ ಮೈನಸ್ ಝೆಡ್ ಈ ರೀತಿ ಬರೀಬೋದು ರೈಟ್ ಸೊ ಹಾಗೆ ಥರ್ಡ್ ಸ್ಟೆಪ್ ಥರ್ಡ್ ನೋಡಿ ಆರ್ ಒನ್ ಸಾರಿ ಆರ್ ತ್ರೀ ಏನಿದೆ ನೋಡಿ ಆರ್ ಏನು ಮಾಡಿ ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ ಹೀಗಿದೆ ಹೌದಾ ಸೊ ಈ ಕಾಮನ್ ಟರ್ಮ್ಸ್ ಬರ್ತದೆ ನಿಮಗೆ ಸೊ ಕಾಮನ್ ಟರ್ಮ್ಸ್ನ ತೊಗೊಳ್ಳಿ ಸೊ ಕಾಮನ್ ಟರ್ಮ್ಸ್ ಏನಿದೆ ನೋಡಿ ಈಗ ಏನು ಬರುತ್ತೆ ಕಾಮನ್ ಟರ್ಮು ಅಬ್ಸರ್ ಆರ್ ಒನ್ ಆರ್ ಟು ನೋಡಿ ಆರ್ ಟು ನೋಡಿ ಆರ್ ಒನ್ನಲ್ಲಿ ಏನಿದೆ ಎಕ್ಸ್ ಮೈನಸ್ ವೈ ಎಕ್ಸ್ ಮೈನಸ್ ವೈ ಎಕ್ಸ್ ಮೈನಸ್ ವೈ ಕಾಮನ್ ಇದೆ ವೈ ಮೈನಸ್ ಝೆಡ್ ವೈ ಮೈನಸ್ ಜೆಡ್ ವೈ ಮೈನಸ್ ಝೆಡ್ ಸೊ ಹೊರಗಡೆ ತೊಗೊಳ್ಳಿ ಅದನ್ನು ಹ್ಞೂ ಕಾಮನ್ ತೊಗೊಳ್ಳಿ ಸೊ ನೆಕ್ಸ್ಟ್ ಆಗ ಏನು ಬರೀತಾರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಟೇಕೌಟ್ ಕಾಮನ್ ಟೇಕೌಟ್ ಎಕ್ಸ್ ಮೈನಸ್ ವಾಯ್ ಟೇಕೌಟ್ ಎಕ್ಸ್ ಮೈನಸ್ ವೈ ಫ್ರಮ್ ಆರ್ ಒನ್ ಆ್ಯಂಡ್ ವೈ ಮೈನಸ್ ಝೆಡ್ ಫ್ರಮ್ ಆರ್ ಟು ಓಕೆನಾ ಸೊ ಕಾಮನ್ ಟರ್ಮ್ ಬರ್ತಾ ಇದೆ ಸೊ ಟೇಕ್ ಕಾಮನ್ ಟರ್ಮ್ ಎಕ್ಸ್ ಮೈನಸ್ ವೈ ಫ್ರಮ್ ಆರ್ ಒನ್ ಆ್ಯಂಡ್ ವೈ ಮೈನಸ್ ಝೆಡ್ ಫ್ರಮ್ ಆರ್ ಟು ಸೊ ನೆಕ್ಸ್ಟ್ ದ ರಿಮೇನಿಂಗ್ ಸ್ಟೆಪ್ ದ ನೆಕ್ಸ್ಟ್ ಸ್ಟೆಪ್ ಈಸ್ ವಾಟ್ ಸೊ ಕಾಮನ್ ತೊಗೊಂಡ್ಮೇಲೆ ಏನು ಬರುತ್ತೆ ರೀ ಕಾಮನ್ ಏನು ಬರ್ತಾ ಇದೆ ಎಕ್ಸ್ ಮೈನಸ್ ವೈ ಬರ್ತಾ ಇದೆ ವೈ ಮೈನಸ್ ಎಡ್ ಬರ್ತಾ ಇದೆ ನೋಡ್ಕೋಬೇಕಿಲ್ಲಿ ನೋಡಿ ಆಲ್ರೆಡಿ ಎರಡು ಟರ್ನ್ ಬಂತು ಹೌದಾ ಇಲ್ಲಿ ಆಲ್ರೆಡಿ ಇದೆ ನೋಡ್ಕೊಂಡು ಅದಕ್ಕೆ ಆಪ್ರೇಷನ್ ಅಪ್ಲೈ ಮಾಡಿ ಅಂತ ಹೇಳಿದ್ದು ಸೊ ಅದು ಕಾಮನ್ ಏನು ಬರ್ತದೆ ಎಕ್ಸ್ ಮೈನಸ್ ವೈ ಸೊ ನೆಕ್ಸ್ಟ್ ವೈ ಮೈನಸ್ ಝೆಡ್ ಇವೆರಡು ಕಾಮನ್ ಬಂತಲ್ಲ ರೀ ಸೊ ರಿಮೇನಿಂಗ್ ಟರ್ಮ್ಸ್ನ ಬರೀರಿ ಸೊ ಆಗ ರಿಮೇನಿಂಗ್ ಟರ್ಮ್ಸ್ ಏನು ಬರುತ್ತೆ ನೋಡಿ ರಿಮೇನಿಂಗ್ ಟರ್ಮ್ಸ್ ಸೊ ಇಲ್ಲಿ ಒನ್ ಬರುತ್ತೆ ಇಲ್ಲಿ ಒನ್ ಬರುತ್ತೆ ನೆಕ್ಸ್ಟ್ ಇಯರ್ ಝೆಡ್ ಬರ್ತದೆ ಇಲ್ಲಿ ಎಕ್ಸ್ ಮೈನಸ್ ವೈ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಎಕ್ಸ್ ಮೈನಸ್ ವೈ ಏನಾಯಿತು ಎಕ್ಸ್ ಮೈನಸ್ ಹೊರಗಡೆ ಹೋಯ್ತಲ್ಲ ರೀ ಇಲ್ಲಿ ವೈ ಮೈನಸ್ ಜೆಡ್ ಹೋಗುತ್ತೆ ಇಲ್ಲಿ ಎಕ್ಸ್ ಪ್ಲಸ್ ವೈ ಉಳ್ಕೋತದೆ ಇಲ್ಲಿ ಹೌದಾ ಎಕ್ಸ್ ಪ್ಲಸ್ ವೈ ಇಲ್ಲಿ ಇಲ್ಲಿರುತ್ತೆ ಇಲ್ಲೇನಾಗುತ್ತೆ ಇಲ್ಲಿ ವೈ ಪ್ಲಸ್ ಝಡ್ ಇರುತ್ತೆ ಕಾಮನ್ ಬಿಟ್ಟು ಹೊರಗಡೆ ತೆಗೆದರೋ ಎಲಿಮೆನ್ಸ್ನ ಬಿಟ್ಟು ಬರೀರಿ ಝೆಡ್ ಸ್ಕ್ವೈರ್ ಇದೆ ಸೊ ಝೆಡ್ ಸ್ಕ್ವೇರ್ ಸೊ ನೆಕ್ಸ್ಟ್ ಇಯರ್ ಎಕ್ಸ್ ಮೈನಸ್ ವೈ ಇಲ್ಲಿ ನೋಡಿ ಎಕ್ಸ್ ಮೈನಸ್ ವೈ ಇಲ್ಲಿ ಏನು ನೋಡುತ್ತೆ ರಿಮೇನಿಂಗ್ ಟರ್ಮ್ ಈಸ್ ಮೈನಸ್ ಝೆಡ್ ಸೊ ನೆಕ್ಸ್ಟ್ ಇಯರ್ ರಿಮೇನಿಂಗ್ ಟರ್ಮ್ ಈಸ್ ವಾಟ್ ಮೈನಸ್ ಎಕ್ಸ್ ಸೊ ಹಿಯರ್ ಎಕ್ಸ್ ವೈ ಓಕೆ ಸೊ ಈ ರೀತಿ ಬರ್ತಾ ಇದೆ ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿ ನಾನು ಆಲ್ಮೋಸ್ಟ್ ಭಾಳಷ್ಟು ಆಪ್ರೇಷನ್ಸ್ ನೋಡಿರ್ಬೋದು ನೀವು ಅಬ್ಸರ್ವ್ ಮಾಡಿರ್ಬೋದು ಸೊ ಈ ರೀತಿ ಬಂದಾಗ ಸೊ ಒನ್ ಒನ್ ಹೌದಾ ಕಾಲಮ್ ಒನ್ ನೋಡಿ ಒನ್ ಒನ್ ಬರ್ತಾ ಇದೆ ಸೊ ಈ ರೀತಿ ಬಂದಾಗ ಏನು ಮಾಡಿ ಆಪ್ರೇಷನ್ಸ್ ಮಾಡಬೇಡಿ ಹೌದಾ ಅಂದರೆ ಆಪ್ರೇಷನ್ಸ್ ಯಾವ ರೀತಿ ನೋಡಿ ಇಲ್ಲಿ ಈಗ ಇದನ್ನೇನು ಮಾಡಿ ಆರ್ ಟು ಇಂಪ್ಲಾಯ್ಸ್ ನೋಡಿ ಈಗ ಆರ್ ಟು ಇಂಪ್ಲಾಯ್ ಅಂದರೆ ಝೀರೋ ಮಾಡ್ಬೋದಲ್ಲ ಇದನ್ನ ನಾವು ಹೌದು ಏನು ಮಾಡ್ಬೋದು ಇದನ್ನ ಝೀರೋ ಮಾಡ್ಬೋದು ಈಗ ಸಪೋಸ್ ನೀವು ಇಲ್ಲಿ ಏನು ಮಾಡ್ಬೋದು ಆರ್ ಒನ್ ಇಂಪ್ಲಾಯ್ಸ್ ಆರ್ ಒನ್ ಮೈನಸ್ ಆರ್ ಟು ಆದರೂ ಮಾಡ್ಬೋದು ನೀವು ಇಲ್ಲಿ ಅಥವಾ ಆರ್ ಟು ಇಂಪ್ಲೈಸ್ ಏನು ಮಾಡ್ಬೋದು ನೀವು ಇದನ್ನು ಆರ್ ಟು ಮೈನಸ್ ಆರ್ ಒನ್ ಆದರೂ ಮಾಡ್ಬೋದು ಓಕೆನಾ ಸೊ ಇತನ ಆಪ್ರೇಷನ್ಸ್ ಮಾಡಿ ನಿಮ್ಗೆ ಏನಾಗುತ್ತೆ ಒನ್ ಟರ್ಮ್ ಏನಾಗುತ್ತೆ ಕಂಪ್ಲೀಟ್ ಒನ್ ಟರ್ಮು ಝೀರೋ ಆಗ್ತದೆ ಈಗ ಹೌದಾ ಸೊ ಈಗೇನು ಮಾಡಿ ಆಪ್ರೇಷನ್ಸ್ ಮಾಡಿಬಿಡ್ತೀನಿ ಡೈರೆಕ್ಟಾಗಿ ಆಪ್ರೇಷನ್ಸ್ ಮಾಡಿ ಬರೆದು ಬಿಡ್ತೀನಿ ಸೊ ಇಲ್ಲಿ ಆಪ್ರೇಷನ್ಸ್ ಡೂ ದ ಆಪ್ರೇಷನ್ಸ್ ನಾವು ಅಪ್ಲೈ ಅಪ್ಲೈ ಆರ್ ಒನ್ ಇಂಪ್ಲಾಯ್ಸ್ ಆರ್ ಒನ್ ಮೈನಸ್ ಆರ್ ಟು ನೋಡಿ ಆರ್ ಒನ್ ಇಂಪ್ಲಾಯ್ಸ್ ಆರ್ ಒನ್ ಮೈನಸ್ ಆರ್ ಟು ಮಾಡಿದ್ದೀನಿ ನಾನೀಗ ಯಾಕಂದರೆ ಎಲಿಮೆಂಟ್ಸ್ ಏನಾಗ್ತದೆ ನನಗೆ ಕಂಪ್ಲೀಟ್ ಏನಾಗುತ್ತೆ ಝೀರೋ ಬರುತ್ತೆ ಈಗ ನೋಡಿ ಇಲ್ಲಿ ಆರ್ ಒನ್ ಮೈನಸ್ ಆರ್ ಟು ಮಾಡಿದಾಗುತ್ತೆ ಒನ್ ಮೈನಸ್ ಒನ್ ಏನಾಗುತ್ತೆ ಜೀರೋ ಬರುತ್ತೆ ಇಲ್ಲಿ ಎಕ್ಸ್ ಪ್ಲಸ್ ವೈ ವೈ ಪ್ಲಸ್ ಜೆಡ್ ಇದೆ ಅಂದರೆ ಇಲ್ಲಿ ಅದನ್ನು ಮೈನಸ್ ಮಾಡಿದಾಗ ಏನಾಗುತ್ತೆ ಎಕ್ಸ್ ಪ್ಲಸ್ ವೈ ಮೈನಸ್ ವೈ ಮೈನಸ್ ಜೆಡ್ ಬರ್ತದೆ ಸೊ ಇಲ್ಲೇನು ಮಾಡ್ಬೋದು ನೀವು ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆದಾಗ ಏನಾಗುತ್ತೆ ಎಕ್ಸ್ ಮೈನಸ್ ಜೆಡ್ ಬರ್ತದೆ ಹೌದಾ ಸೊ ಎಕ್ಸ್ ಮೈನಸ್ ಝಡ್ ಬರ್ತಾ ಇದೆ ನಿಮಗೇನು ಬೇಕಿಲ್ಲಿ ಜೆಡ್ ಮೈನಸ್ ಎಕ್ಸ್ ಬೇಕು ಹೌದಾ ಕಾಮನ್ ತಕೊಂಡು ಕೂಡ ನೀವು ಝಡ್ ಮೈನಸ್ ಎಕ್ಸ್ ಆಗುತ್ತೆ ಬಟ್ ಅದೇ ಥರ ನೀವು ಸಪೋಸ್ ಇಲ್ಲಿ ಆರ್ ಟು ಮೈನಸ್ ಆರ್ ಒನ್ ಮಾಡಿದಾಗ ಏನು ಬರುತ್ತೆ ನೋಡಿ ಆರ್ ಟು ಮೈನಸ್ ಆರ್ ಒನ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಒನ್ ಮೈನಸ್ ಒನ್ ಏನಾಗುತ್ತೆ ಜೀರೋ ಆಗುತ್ತೆ ಸೊ ಹಿಯರ್ ನೆಕ್ಸ್ಟ್ ಸ್ಟಪ್ ಏನಾಗುತ್ತೆ ವೈ ಪ್ಲಸ್ ಝೆಡ್ ಹೌದಾ ಸೊ ವೈ ಪ್ಲಸ್ ಝೆಡ್ ಮೈನಸ್ ಎಕ್ಸ್ ಮೈನಸ್ ವೈ ಬರುತ್ತೆ ಸೊ ಇಲ್ಲಿ ಕೂಡ ಅಂದೇನಾಗತ್ತೆ ವೈ ಮೈನಸ್ ವೈ ಮೈ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗಿ ಏನಾಗುತ್ತೆ ಝೆಡ್ ಮೈನಸ್ ಎಕ್ಸ್ ಬರುತ್ತೆ ಸೊ ಇಲ್ಲಿ ಝೆಡ್ ಮೈನಸ್ ಎಕ್ಸ್ ಬಂತು ನೋಡಿ ಇಲ್ಲಿ ಹೌದಾ ಇಲ್ಲಿ ಕೂಡ ಏನು ಮಾಡ್ಬೋದು ನೀವು ಅದನ್ನು ಸೊ ಮೈನಸ್ ಎಕ್ಸ್ ಮೈನಸ್ ಆಫ್ ಮೈನಸ್ ಝಡ್ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಝಡ್ ಅಂದರೆ ಇದು ಕೂಡ ಏನಾಗುತ್ತೆ ಝಡ್ ಮೈನಸ್ ಎಕ್ಸ್ ಬರುತ್ತದೆ ಹೌದಾ ಅಂದರೆ ಯಾವ ಆಪ್ರೇಷನ್ಸ್ ಮಾಡಿದಾಗ ಯಾವ ಆಪ್ರೇಷನ್ಸ್ ಮಾಡಿದಾಗ ಅಂದರೆ ಆರ್ ಟು ಇಂಪ್ಲಾಯ್ಸ್ ಆರ್ ಟು ಮೈನಸ್ ಆರ್ ಒನ್ ನೀವು ಆರ್ ಒನ್ ಅದು ಮಾಡಿದ್ರೆ ಬರುತ್ತೆ ಬಟ್ ಏನಾಗುತ್ತೆ ಮತ್ತೆ ನೆಗೆಟಿವ್ ಒಳಗಡೆ ಕಾಮನ್ ತೆಗಿಬೇಕು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೆಗೆಟಿವ್ ನಾವು ಒಳಗಡೆ ಕಾಮನ್ ತೆಗಿಬಾರ್ದು ನಾನು ಇಲ್ಲೇ ಡೈರೆಕ್ಟ್ ನನಗೆ ಬರಬೇಕು ಅಂದರೆ ಈ ಸ್ಟೆಪ್ಪನ್ನು ಮಾಡಿ ಈ ಆಪ್ರೇಷನ್ ಮಾಡಿ ಆರ್ ಟು ಇಂಪ್ಲೈಸ್ ಆರ್ ಟು ಮೈನಸ್ ಆರ್ ಒನ್ ಸೊ ಹಾಗೆ ಮಾಡಿ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ನೋಡಿ ಆರ್ ಟು ಮೈನಸ್ ಆರ್ ಒನ್ ಮಾಡಿ ಇದಾದಮೇಲೆ ಏನಾಗುತ್ತೆ ಏನಾಗುತ್ತೆ ಸೊ ಡೆಲ್ಟಾ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ವೈ ಮೈನಸ್ ಜೆಡ್ ಹೌದಾ ಸೊ ಏನಾಗುತ್ತೆ ಆರ್ ಟು ಅಂದರೆ ಒನ್ ಸೊ ನೋಡಿ ಎಕ್ಸ್ ಪ್ಲಸ್ ಇಟ್ ಇದನ್ನ ಹಾಗೆ ಇಡಬೇಕು ಸೊ ನೆಕ್ಸ್ಟ್ ಇದೇನಾಗುತ್ತೆ ಝೀರೋ ಯಾಕಂದ್ರೆ ಆರ್ಟೋ ಅಲ್ಲ ನೋಡಿ ಒನ್ ಮೈನಸ್ ಒನ್ ಏನಾಗುತ್ತೆ ಜೀರೋ ಆಗುತ್ತೆ ನೆಕ್ಸ್ಟ್ ವೈ ಪ್ಲಸ್ ಜೆಡ್ ಎಕ್ಸ್ ಪ್ಲಸ್ ವೈ ಆಲ್ರೆಡಿ ನಾನು ಸೊ ತೋರಿಸಿಲ್ಲ ಆಲ್ರೆಡಿ ಮೈನಸ್ ಮಾಡಿ ಅದನ್ನು ಮೈನಸ್ ಮಾಡಿದಾಗ ಏನು ಬಂತು ವೈ ಪ್ಲಸ್ ಝೆಡ್ ಮೈನಸ್ ಎಕ್ಸ್ ಮೈನಸ್ ವೈ ಮೈನಸ್ ಬರುತ್ತಲ್ರಿ ಎರಡು ಸೈನ್ ಚೇಂಜ್ ಆಗುತ್ತೆ ಸೊ ಏನಾಗುತ್ತೆ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆದಾಗ ಏನು ಬರುತ್ತೆ ನಿಮಗೆ ಝೆಡ್ ಮೈನಸ್ ಎಕ್ಸ್ ಬರುತ್ತೆ ಈ ರೀತಿ ಓಕೆ ನನಗೆ ಝೆಡ್ ಮೈನಸ್ ಎಕ್ಸ್ ಬೇಕು ಹೊರಗಡೆ ಕಾಮನ್ ಬರುತ್ತೆ ಈಗ ಇಲ್ಲಿ ಕೂಡ ಏನು ಬರುತ್ತೆ ನೋಡಿ ಮೈನಸ್ ಎಕ್ಸ್ ಇದು ನೋಡಿ ನೆಕ್ಸ್ಟ್ ಆಪ್ರೇಷನ್ಸ್ ಏನಿದೆ ಸೊ ಮೈನಸ್ ಎಕ್ಸ್ ಮೈನಸ್ ಆಫ್ ಮೈನಸ್ ಝೆಡ್ ಮೈನಸ್ ಅಂಡ್ ಮೈನಸ್ ಪ್ಲಸ್ ಅದೇ ಜೆಡ್ ಮೈನಸ್ ಎಕ್ಸ್ ಬರ್ತಾ ಇದೆ ಝೆಡ್ ಮೈನಸ್ ಎಕ್ಸ್ ಹೌದಾ ಸೊ ಹಾಗಾಗಿ ಥರ್ಡ್ ಸ್ಟೆಪ್ ಏನಿದೆ ಝೆಡ್ ಇದು ಆರ್ ತ್ರೀ ಹಾಗೆ ಬರೆದ್ಬಿಡಿ ಎಕ್ಸ್ ವೈ ಡ್ಯೂಸ್ ಮಾಡಿ ಸೊ ಈಗ ಏನು ಮಾಡ್ಬೋದು ನಾನು ಝೆಡ್ ಮೈನಸ್ ಎಕ್ಸನ್ನು ಏನು ಮಾಡ್ಬೋದು ಎಂಟಾಯರ್ ಆರ್ ಟು ಆರ್ ಟು ಅಂತ ಜೆಡ್ ಮೈನಸ್ ಎಕ್ಸ್ ಏನು ಮಾಡ್ಬೋದು ನಾನು ಕಾಮನ್ ತೊಗೊಳ್ಬೋದು ನೋಡಿ ಕಾಮನ್ ಬರ್ತಾ ಇದೆ ನಿಮ್ಗೆ ಹೌದಾ ಇಲ್ಲಿ ಕೂಡ ಏನಿದೆ ಜೀರೋ ಇಂಟು ಜೆಡ್ ಮೈನಸ್ ಎಕ್ಸ್ ಝೆಡ್ ಮೈನಸ್ ಎಕ್ಸ್ ಝಡ್ ಮೈನಸ್ ಎಕ್ಸ್ ಸೊ ಝೆಡ್ ಮೈನಸ್ ಎಕ್ಸ್ನ ಕಾಮನ್ ತೊಗೊಳ್ತೀರಿ ಸೊ ನೆಕ್ಸ್ಟ್ ಏನು ರೀ ನೆಕ್ಸ್ಟ್ ಸ್ಟೆಪ್ ಏನು ಟೇಕ್ಔಟ್

ನೋಡಿ ರಿಮೇನಿಂಗ್ ಟರ್ಮ್ ಏನಿದೆ ನೋಡಿ ಒನ್ ಎಕ್ಸ್ ಪ್ಲಸ್ ವಾಯ್ ಮೈನಸ್ ಝೆಡ್ ಸೊ ಹಿಯರ್ ಝೀರೋ ಸೊ ದಿಸ್ ಇಸ್ ಒನ್ ದಿಸ್ ಇಸ್ ಒನ್ ಸೊ ನೆಕ್ಸ್ಟ್ ಝೆಡ್ ಝೆಡ್ ಸ್ಕ್ವರ್ ಸೊ ಹಿಯರ್ ಎಕ್ಸ್ ವಾಯ್ ಸೊ ಈ ರೀತಿ ಬರ್ತಾ ಇದೆ ಹೌದಾ ಸೊ ಈಗೇನು ಮಾಡಿ ಡೈರೆಕ್ಟಾಗಿ ಏನು ಮಾಡ್ಬಿಡಿ ಎಕ್ಸ್ಪೆಂಡ್ ಮಾಡಿ ಇಲ್ಲಿ ಡೈರೆಕ್ಟಾಗಿ ಎಕ್ಸ್ಪೆಂಡ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ ಆನ್ಸರ್ ಬರುತ್ತೆ ಬೇಗ ಬರುತ್ತೆ ಯಾಕಂದ್ರೆ ಆಲ್ಮೋಸ್ಟ್ ಟರ್ಮ್ಗಳೇನಾಗಿದೆ ನೋಡಿ ಎಲ್ಲ ಒನ್ ಝೀರೋ ಮಾಡಿದಿರಾ ಇಲ್ಲಿ ಒನ್ ಒನ್ ಮಾಡಿದ್ದೀರಿ ಹೌದಾ ಸೊ ಎಕ್ಸ್ಪ್ಯಾಂಡಿಂಗ್ ಅಲ್ಲಂಗೆ ವಾಟ್ ಕಾಲಮ್ ಒನ್ ಆದರೂ ಮಾಡಿ ಅದರ್ವೈಸ್ ಏನು ಮಾಡಿ ಆರ್ಟು ಆದರೂ ಮಾಡಿ ಸೊ ನೋಡೋಣ ಎಕ್ಸ್ಪ್ಯಾಂಡಿಂಗ್ ಅಲ್ಲೊಂದು ಕಾಲಮ್ ಒನ್ ಮಾಡೋಣ ಸೊ ಪ್ಲಸ್ ಮೈನಸ್ ಪ್ಲಸ್ ಈ ರೀತಿ ಬರುತ್ತೆ ಸೈನ್ಗಳು ಯಾಕಂದ್ರೆ ಒಳಗಡೆ ಸೈನ್ಗಳನ್ನು ಅಡ್ಜಸ್ಟ್ ಮಾಡಬೇಕು ನಿಮ್ಗೆ ಗೊತ್ತಿರ್ಬೋದು ನಿಮಗೆ ಹೇಳಿದ್ದೀನಿ ಆಲ್ರೆಡಿ ನಾನು ಇದನ್ನು ಹೌದಾ ಸೊ ಇಲ್ಲಿ ಪ್ಲಸ್ ಇರುತ್ತೆ ಇಲ್ಲಿ ಮೈನಸ್ ಇರುತ್ತೆ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಅಂದರೆ ಒಳಗಡೆ ಟರ್ಮ್ಸ್ ಏನಿದಾವಲ್ಲ ಈ ರೀತಿ ನಾವೇನು ಮಾಡಬೇಕು ಸೈನ್ಗಳನ್ನು ಅಡ್ಜಸ್ಟ್ ಮಾಡಬೇಕು ಪ್ಲಸ್ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ ಪ್ಲಸ್ ಈ ರೀತಿ ಓಕೆನಾ ಸೊ ಅದ್ರ ಎಕ್ಸ್ಪ್ಯಾಂಡ್ ಎಕ್ಸ್ಪ್ಯಾಂಡಿಂಗ್ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ವಾಟ್ ಸೊ ಏನು ಮಾಡಿ ಸಿ ಒನ್ ಮಾಡಿ ಕಾಲಮ್ ಒನ್ ಆದರೂ ಮಾಡಿ ಆರ್ ಒನ್ ಬೇಡ ಆರ್ ಒನ್ ಡಿಫಿಕಲ್ಟ್ ಆಗುತ್ತೆ ಮತ್ತೆ ಹೋದಾಗ ಎಲ್ರೆಡಿ ಒನ್ ಟೈಮ್ ಜೀರೋ ಇದೆಯಲ್ಲ ನಮ್ಗೆ ಅದು ಯೂಸ್ ಆಗ್ತದೆ ಸೊ ಎಕ್ಸ್ಪ್ಯಾಂಡಿಂಗ್ ಅಲಂಗ್ ಸಿ ಒನ್ ಆರ್ ಆರ್ ಟು ಮಾಡಿ ಸೊ ಎಕ್ಸ್ಪ್ಯಾಂಡ್ ಮಾಡಿದಾಗ ಏನು ಬರ್ತದೆ ನಿಮಗೆ ಸೊ ಎಕ್ಸ್ ಮೈನಸ್ ವಾಯ್ ವೈ ಮೈನಸ್ ಜೆಡ್ ಜೆಡ್ ಮೈನಸ್ ಎಕ್ಸ್ ಸೊ ಆಗ ನೆಕ್ಸ್ಟ್ ಏನು ಬರ್ತದೆ ನೋಡಿ ಎಕ್ಸ್ಪ್ಯಾಂಡಿಂಗ್ ಅಲಂ ಸಿ ಒನ್ ಮಾಡ್ತಾ ಇದ್ದೀನಿ ಸೊ ಒನ್ ಇನ್ ನೋಡಿ ಡೈರೆಕ್ಟಾಗಿ ಬರೀತೀನಿ ಒನ್ ಇನ್ ಡಿಲೀಟ್ ಮಾಡಿದಾಗ ಏನಾಗುತ್ತೆ ಇವೆರಡನ್ನ ಏನು ಮಾಡಬೇಕು ಮಲ್ಟಿಪ್ಲೈ ಮಾಡಬೇಕು ಎಕ್ಸ್ ಇಂಟು ವೈ ಎಕ್ಸ್ ವೈ ಮೈನಸ್ ಝೆಡ್ ಸ್ಕ್ವಯರ್ ಒನ್ಸ ಸಹ ಝೆಡ್ ಈ ರೀತಿ ಸೊ ನೆಕ್ಸ್ಟ್ ಸೊ ನೋಡಿ ನಾವು ನೆಕ್ಸ್ಟ್ ಮೈನಸ್ ಮೈನಸ್ ಜೀರೋ ಇಂಟು ಸಮಥಿಂಗ್ ಸೊ ಜೀರೋ ಇಂಟು ಸಮಥಿಂಗ್ ಮೀನ್ ಎಕ್ಸ್ ಈ ನಾ ಸೊ ದೀಸ್ ಫೋರ್ ಎಲಿಮೆಂಟ್ಸ್ ಬರ್ತದೆ ನಿಮಗೆ ಹೋದ ಇವೆರಡು ಇವೆರಡು ಜೀರೋ ಆಗ್ಬಿಡುತ್ತೆ ಸಮಥಿಂಗ್ ಟೋಟಲಿ ಜೀರೋ ಸೊ ನೆಕ್ಸ್ಟ್ ಪ್ಲಸ್ ಝೆಡ್ ಇಂಟು ಥರ್ಡ್ ಯಾಕಂದ್ರೆ ಸಿ ಒನ್ ಮಾಡ್ತಾ ಇದ್ದೀನಿ ಝೆಡ್ ಇಂಟು ಅಂದರೆ ಎ ಒನ್ ತ್ರೀ ಎಲಿಮೆಂಟ್ ಫಸ್ಟ್ರೋ ಥರ್ಡ್ ಕಾಲಮ್ ಸೊ ಫಸ್ಟ್ ರೋ ಏನಾಗುತ್ತೆ ನಿಮಗೆ ಥರ್ಡ್ ಕಾಲಮ್ ಥರ್ಡ್ ರೋ ಫಸ್ಟ್ ಕಾಲಮ್ ಡಿಲೀಟ್ ಮಾಡಿ ಎ ಒನ್ ತ್ರೀ ಎಲಿಮೆಂಟ್ ಅಲ್ಲ ಸೊ ಹಾಗಾಗಿ ಸೊ ಕಂಪ್ಲೀಟ್ ಎ ಒನ್ ಒನ್ ಎ ಟು ಒನ್ ಎ ತ್ರೀ ಒನ್ ಸಾರಿ ಎ ತ್ರೀ ಒನ್ ಅಂದರೆ ಥರ್ಡ್ ರೋ ಥರ್ಡ್ ರೋ ಫಸ್ಟ್ ಕಾಲಮೇಲೆ ಮೆಂಟೈನ್ ಮಾಡಿ ಅದನ್ನ ಡಿಲೀಟ್ ಮಾಡಿ ಸೊ ನೆಕ್ಸ್ಟ್ ನಿಮ್ಮ ನಾಲ್ಕು ಟರ್ಮ್ಸ್ ಈ ನಾಲ್ಕು ಟರ್ಮ್ಸ್ ಉಳಿತವೆ ಒನ್ ಇಂಟು ಎಕ್ಸ್ ಪ್ಲಸ್ ವೈ ನೋತ್ತೆ ಎಕ್ಸ್ ಪ್ಲಸ್ ವೈ ಸೊ ನೆಕ್ಸ್ಟ್ ಮೈನಸ್ ಆಫ್ ಮೈನಸ್ ಸೆಟ್ ಸೊ ಈ ರೀತಿ ಬರುತ್ತೆ ಹೌದಾ ಸೊ ಒನ್ ಇಂಟು ದಿಸ್ ಒನ್ ಸೊ ಒನ್ ಇಂಟು ಮೈನಸ್ ಇನ್ ಮೈನಸ್ ಜೆಡ್ ಇಂಟು ಒನ್ ಮೈನಸ್ ಜೆಡ್ ಬರುತ್ತೆ ಇಲ್ಲಿ ಫಾರ್ಮಲ್ ಆಗಿರುವಂಥ ಮೈನಸ್ ಡೆಟಮಿನೆಂಟಲ್ಲಿ ಸೊ ಅದರ ನೆಕ್ಸ್ಟ್ ಏನಾಯಿತು ನೋಡಿ ಸೊ ನೆಕ್ಸ್ಟ್ ಏನಾಯಿತು ಸೊ ಡೆಲ್ಟಾ ಇಸ್ ಈಕ್ವಲ್ ಟು ನೋಡಿ ಆರ್ ಎಚ್ ಎಸ್ ಪಾರ್ಟ್ ನನಗೆ ಬರ್ತಾ ಇದ್ದೇನಾ ಝೆಡ್ ಮೈನಸ್ ಎಕ್ಸ್ ಸೊ ಇಲ್ಲೇನಿದೆ ಎಕ್ಸ್ ವೈ ಪ್ಲಸ್ ಇಂಟು ಮೈನಸ್ ಮೈನಸ್ ಝೆಡ್ ಸ್ಕ್ವಾಯರ್ ಸೊ ದೆನ್ ಹಿಯರ್ ಝೆಡ್ ಇಂಟು ಎಕ್ಸ್ ಝೆಡ್ ಎಕ್ಸ್ ಪ್ಲಸ್ ಝೆಡ್ ಇಂಟು ವೈ ಝೆಡ್ ವೈ ಮೈನಸ್ ಇಂಟು ಮೈನಸ್ ಪ್ಲಸ್ ಝೆಡ್ ಇಂಟು ಝೆಡ್ ಝೆಡ್ ಸ್ಕ್ವೈರ್ ಹೌದು ಸೊ ಮೈನಸ್ ಝೆಡ್ ಸ್ಕ್ವೈರ್ ಪ್ಲಸ್ ಝೆಡ್ ಸ್ಕ್ವೈರ್ ಗೆಟ್ ಕ್ಯಾನ್ಸಲ್ ಸೊ ನೆಕ್ಸ್ಟ್ ವಾಟ್ ಇಸ್ ದ ರಿಮೈನಿಂಗ್ ಟರ್ಮ್ ನೋಡಿ ಬರ್ತಾ ಇದೆ ಎಕ್ಸ್ ವೈ ಪ್ಲಸ್ ವೈ ಝೆಡ್ ನೋಡಿ ಇಲ್ಲಿ ನೆಕ್ಸ್ಟ್ ಪ್ಲಸ್ ಝೆ ಎಕ್ಸ್ ಇಂಟು ದಿಸ್ ಥಿಂಗ್ಸ್ ಹೌದಾ ಸೊ ಹಾಗೆ ದಿಸ್ ಇಸ್ ಆರ್ ಎಚ್ ಎಸ್ ಸೊ ದಿಸ್ ಇಸ್ ಯುವರ್ ಫೈನಲ್ ಆನ್ಸರ್ ನೋಡಿ ಆರ್ ಎಚ್ ಎಸ್ ಬರ್ತಾ ಇದೆ ಸೊ ಕಂಪ್ಲೀಟ್ ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆ ಎಕ್ಸ್ ಹೌದಾ ಸೊ ದಿಸ್ ಈಸ್ ದ ಆರ್ ಎಚ್ ಎಸ್ ಪಾರ್ಟ್ ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್ ಓಕೆ ಪ್ರೂವ್ ಮಾಡಿದ್ದೀವಿ ಸೊ ನಮಗೆ ಆರ್ ಎಚ್ ಎಸ್ ಬರ್ತಾ ಇದೆ ಓಕೆನಾ ಸೊ ಟೇಕ್ ನೆಕ್ಸ್ಟ್ ಒನ್ ಸೊ ಇಂಪಾರ್ಟೆಂಟ್ ಇದೆ ನೋಡ್ಕೊಳ್ಳಿ ಇದನ್ನು ಟ್ರೈ ಮಾಡಿರಿ ಮನೆಯಲ್ಲಿ ಇದೇ ಥರ ಪ್ರಾಬ್ಲಮ್ಸ್ ಇದೆ ಸಿಮಿಲರ್ ಇರೋದನ್ನು ಒಂದು ಪ್ರಾಬ್ಲಮ್ ಮಾಡ್ತೀನಿ ಹೋಮ್ ವರ್ಕ್ ತೊಗೊಳ್ಳಿ ಓಕೆನಾ ಟೇಕ್ ನೆಕ್ಸ್ಟ್ ಒನ್ ಸೊ ಟೇಕ್ ಕ್ವಶನ್ ನಂಬರ್ ಟೆನ್ ಸೊ ಕ್ವಶನ್ ನಂಬರ್ ಟೆನ್ ನೋಡಿ ಸೊ ಫಸ್ಟ್ ಒಂದು ಸೆಕೆಂಡ್ ಎರಡು ಕ್ವಶನ್ ಇದೆ ಸೊ ಎರಡು ಇಂಪಾರ್ಟೆಂಟ್ ಇದೆ ಸಾಕಷ್ಟು ಬಾರಿ ಕೇಳಿದ್ದಾರೆ ಎಕ್ಸಾಮ್ಗೆ ಮೇನ್ಲಿ ಇಲ್ಲಿ ಏನಂತ ಎರಡಕ್ಕೂ ಸೇಮ್ ಟ್ರಿಕ್ ಅಪ್ಲೈ ಮಾಡಬೇಕು ಸೇಮ್ ಆಪ್ರೇಷನ್ಸಿನ ಅಪ್ಲೈ ಮಾಡಿ ಯಾಕಂದರೆ ಎರಡು ಕ್ವಶನ್ ಸೇಮ್ ಇದೆ ಸಿಮಿಲರ್ ಇದೆ ನೋಡಲಿಕ್ಕೆ ನೋಡಿ ಎಕ್ಸ್ ಪ್ಲಸ್ ಫೋರ್ ಇದೆ ಇಲ್ಲಿ ವೈ ಪ್ಲಸ್ ಕೆ ಕೊಟ್ಟಿದ್ದಾನೆ ಅಷ್ಟೇ ಟು ಎಕ್ಸ್ ಟು ಎಕ್ಸ್ ಸೇಮ್ ಇದೆ ಇಲ್ಲಿ ಟು ಎಕ್ಸ್ ಇದೆ ನೋಡಿ ಟು ಎಕ್ಸ್ ಇದೆ ಇಲ್ಲಿ ಟು ಎಕ್ಸ್ ಟು ಎಕ್ಸ್ ಹೌದಾ ನೋಡಿ ಅದು ಸೇಮ್ ಇದೆ ನೋಡಿ ಇಲ್ಲಿ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಇಲ್ಲಿ ವೈ ಕೆ ವೈ ಪ್ಲಸ್ಗೆ ವೈ ಪ್ಲಸ್ ಕೆ ಸೇಮ್ ಆಪ್ರೇಷನ್ ಸೇಮ್ ಬರುತ್ತೆ ಅಲ್ಲ ಅದೇ ಥರ ಅಪ್ಲೈ ಮಾಡ್ತೀನಿ ಇಲ್ಲಿ ಟು ಎಕ್ಸ್ ಬಂದು ವೈ ಕೊಟ್ಟಿದ್ದಾರೆ ಅಷ್ಟೇ ಇದನ್ನು ಈ ರೀತಿ ಪ್ರೂವ್ ಮಾಡಬೇಕು ಇದನ್ನು ಸೊ ಫೈ ಎಕ್ಸ್ ಪ್ಲಸ್ ಫೋರ್ ಇಂಟು ಫೋರ್ ಮೈನಸ್ ಎಕ್ಸ್ ಹೋಲ್ ಸ್ವೋರ್ ಅಂತ ಪ್ರೂವ್ ಮಾಡಿ ಫಸ್ಟ್ ಒಂದು ಸೆಕೆಂಡ್ ವನ್ನನ್ನು ತ್ರೀ ವೈ ತ್ರೀ ವೈ ಪ್ಲಸ್ ಕೆ ಇಂಟು ಕೆ ಸ್ಕ್ವರ್ ಅಂತ ಪ್ರೂವ್ ಮಾಡಬೇಕು ಓಕೆನಾ ಸೊ ನಾ ಫಸ್ಟ್ ಒನ್ ನೀವು ಎರಡು ಸೇಮ್ ಇದೆ ಸೇಮ್ ಆಪ್ರೇಷನ್ಸು ನಾನು ಫಸ್ಟ್ ಅನ್ನು ಮಾಡ್ತೀನಿ ಸೊ ಸೆಕೆಂಡ್ ಒನ್ ಏನು ಮಾಡಿರಿ ನೀವು ಮನೇಲಿ ಮಾಡಿ ಓಕೆನಾ ಸೇಮ್ ಆಪ್ರೇಷನ್ಸ್ ಸೊ ನೋ ಚೇಂಜಸ್ ರೈಟ್ ಸೇಮ್ ಆಪ್ರೇಷನ್ಸ್ ಇದೆ ಟ್ರೈ ಮಾಡಿ ಸೆಕೆಂಡ್ ಒಂದು ಮಾಡಿ ನೀವು ಇಲ್ಲಿ ಮೇನ್ ಟ್ರಿಕ್ ಏನಪ್ಪ ಅಂತಂತಂದರೆ ಸೊ ಯಾವ ರೀತಿ ನಾವು ಆಪ್ರೇಷನ್ಸ್ ತೊಗೊಳ್ಬೇಕು ಇಲ್ಲಿ ನೋಡಿ ನಾನು ಆಲ್ರೆಡಿ ಹೇಳಿದ್ದೀನಿ ನಮಗೆ ಗೊತ್ತಿರುವಂಥ ಏಳು ಡೆಟರ್ಮಿನೆಂಟ್ ಪ್ರಾಪರ್ಟೀಸ್ ಏನಿದೆ ಸೆವೆನ್ ಪ್ರಾಪರ್ಟೀಸ್ ಆಫ್ ಡೆಟರ್ಮಿನೆಂಟ್ಸ್ ಏನಿದೆ ಅಲ್ಲ ಅವುಗಳಲ್ಲಿ ಯಾವುದಾರೂ ಒಂದು ನನಗೆ ಅಪ್ಲೈ ಮಾಡೋಕ್ಕೆ ಬರ್ತಿರ್ಬೇಕು ನನಗೆ ಆ ರೀತಿ ತೊಗೊಳ್ಳಿ ಓಕೆನಾ ಈಗ ನೋಡಿ ನಾನು ಹೇಳಿದೆ ಇಲ್ಲಿ ಎಕ್ಸ್ ಪ್ಲಸ್ ಫೋರ್ ಇದೆ ಟು ಎಕ್ಸ್ ಇದ್ದು ಟು ಎಕ್ಸ್ ಇದೆ ಸೊ ಅಂದರೆ ಎಲ್ಲವನ್ನೂ ಆ್ಯಡ್ ಮಾಡಿದಾಗ ಏನಾಗುತ್ತೆ ನೋಡಿ ಎಕ್ಸ್ ಪ್ಲಸ್ ಫೋರ್ ಟು ಎಕ್ಸ್ ಪ್ಲಸ್ ಟು ಎಕ್ಸ್ ಏನಾಗುತ್ತೆ ನೋಡಿ ಟು ಎಕ್ಸ್ ಪ್ಲಸ್ ಟು ಎಕ್ಸ್ ಫೋರ್ ಎಕ್ಸ್ ಫೋರ್ ಎಕ್ಸ್ ಪ್ಲಸ್ ಎಕ್ಸ್ ಫೈ ಎಕ್ಸ್ ಫೈ ಎಕ್ಸ್ ಪ್ಲಸ್ ಫೋರ್ ಇದೆ ನೋಡಿ ನೋಡಿ ಇಲ್ಲಿ ಏನು ಬರ್ತಾ ಫೈ ಎಕ್ಸ್ ಪ್ಲಸ್ ಫೋರ್ ಇದೆ ಇದು ಬರ್ತಾ ಇದೆ ಅಂತ ಮೀನಿಂಗ್ ಏನಿಲ್ಲ ಇಲ್ಲ ಒಂದು ಕಡೆ ಕಾಮನ್ ಬರ್ತಾ ಇದೆ ಈ ಟರ್ಮ್ ಅಂತ ಆರ್ ಎಚ್ ಎಸ್ ಏನು ಬರ್ತದೆ ಅದೇ ಹಿಂಟ್ ಕೊಡುತ್ತೆ ನಿಮಗೆ ಓಕೆನಾ ಇದೇ ಥರ ನೋಡಿ ತ್ರೀ ವೈ ಪ್ಲಸ್ ಕೆ ಇದೆ ಇಲ್ಲಿ ನೋಡಿ ಇಲ್ಲಿ ವೈ ಪ್ಲಸ್ ಕೆ ವೈ 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 ಪ್ಲಸ್ ವೈ ಪ್ಲಸ್ ವೈ ತ್ರೀ ವೈ ಪ್ಲಸ್ ಕೆ ನೋಡಿ ಇಲ್ಲೇ ಬರ್ತಾ ಇದೆ ಅದೇ ಥರ ಇಲ್ಲಿ ಕೂಡ ನೋಡಿ ವೈ ಪ್ಲಸ್ ವೈ ಪ್ಲಸ್ ವೈ ಪ್ಲಸ್ ಕೆ ಇಲ್ಲಿ ಕೂಡ ತ್ರೀ ವೈ ಪ್ಲಸ್ ಕೆ ಬರುತ್ತೆ ಇಲ್ಲಿ ಕೂಡ ತ್ರೀ ವೈ ತ್ರೀ ವೈ ಪ್ಲಸ್ ಕೆ ಬರ್ತಾ ಇದೆ ಅಂದರೆ ಸೇಮ್ ನೋಡಿ ಒಂದು ಅಂದರೆ ಎಲ್ಲೋ ಒಂದು ಕಡೆ ನೀವೇನು ಮಾಡಿದಾಗ ಈಗ ನೀವೇನು ಮಾಡಿದಾಗ ಈಗ ಸಿ ಒನ್ ಪ್ಲಸ್ ಸಿ ಟು ಪ್ಲಸ್ ಸಿ ತ್ರೀ ಹೌದಾ ಸಿ ಒನ್ ಇಂಪ್ಲಾಯ್ಸ್ ಸಿ ಒನ್ ಎಂಪ್ಲಾಯ್ಸ್ ಸಿ ಒನ್ ಪ್ಲಸ್ ಸಿ ಟು ಪ್ಲಸ್ ಸಿ ತ್ರೀ ಮಾಡಿದಾಗೆ ಏನಾಗುತ್ತೆ ನಿಮಗೆ ಸೊ ಎಲ್ಲ ಕಂಪ್ಲೀಟ್ ಏನಾಗ್ಬಿಡ್ತು ಟರ್ಮ್ಗಳು ಬಂದುಬಿಡ್ತಾ ನಿಮಗೆ ಸೊ ಅದೇ ಥರ ನೀವು ಆರ್ ಒನ್ ಇಂಪ್ಲಾಯ್ಸ್ ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ಥ್ರೀ ಮಾಡಿದಾಗ ಏನಾಗುತ್ತೆ ಸೊ ಇದು ಆರ್ ಒನ್ ಇದೆ ಇದು ಆರ್ ಟು ಇದೆ ಆರ್ ಇದೆ ನೀವು ಅದನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ ಆರ್ ಒನ್ಗೆ ಏನಾಗುತ್ತೆ ಆ್ಯಸ್ ಇಟ್ ಈಸ್ ಟರ್ಮ್ಗಳು ಆ್ಯಡ್ ಅಪ್ ಇದಾವೆ ನಿಮಗೆ ಸೇಮ್ ಬರ್ತಾ ಇದೆ ಹೌದಾ ಅಪ್ಲೈ ಮಾಡಿ ಯಾವುದಾದ್ರೂ ಆಪ್ರೇಷನ್ಸ್ ಅಪ್ಲೈ ಮಾಡಿ ಎರಡಕ್ಕೂ ಸೇಮ್ ಇದೆ ಸೊ ಇದನ್ನ ಮನೇಲಿ ಮಾಡಿ ಇದನ್ನು ನೀವೆಲ್ಲರೂ ಸೊ ನಾನು ಇದನ್ನೇನು ಮಾಡ್ತೀನಿ ಫಸ್ಟ್ ಒನ್ನನ್ನು ತೋರಿಸ್ತೀನಿ ಸೇಮ್ ಬರುತ್ತೆ ಎರಡು ಸೇಮ್ ಬರುತ್ತೆ ಟ್ರೈ ಮಾಡಿ ಸೊ ಇನ್ನು ತೋರಿಸ್ತೀನಿ ನೋಡಿರಿ ಇದನ್ನು ಸೊ ಇಲ್ಲೇನಿದೆ ಆರ್ ಒನ್ ಇಂಪ್ಲಾಯ್ಸ್ ಆರ್ ಒನ್ ಇಂಪ್ಲಾಯ್ಸ್ ವಾಟ್ ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ಥ್ರೀ ಮಾಡಿ ಅದರ್ವೈಸ್ ಸಿ ಒನ್ ಇಂಪ್ಲಾಯ್ಸ್ ಸಿ ಒನ್ ಪ್ಲಸ್ ಸಿ ಟು ಪ್ಲಸ್ ಸಿ ತ್ರೀ ಮಾಡಿ ಟರ್ಮ್ಸ್ಗಳು ಸೇಮ್ ಬರ್ಬೇಕು ನನಗೆ ಅಷ್ಟೇ ಈ ನೋಡಿ ಆರ್ ಒನ್ ಏನಾದರೂ ಚೇಂಜ್ ಆಗಬೇಕು ನನಗೆ ಇಲ್ಲಿ ಆರ್ ಒನ್ ಇದೆ ಆರ್ ಟು ಇದೆ ಆರ್ ಥ್ರೀ ಇದೆ ಮೂರನ್ನು ಆ್ಯಡ್ ಮಾಡಿ ಆರ್ ಒನ್ಗೆ ಶಿಫ್ಟ್ ಮಾಡಬೇಕು ಟು ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಏನಾಗುತ್ತೆ ಫೈವ್ ಎಕ್ಸ್ ಪ್ಲಸ್ ಫೋರೇ ಬರುತ್ತೆ ನೀವು ಈ ರೀತಿ ಆ್ಯಡ್ ಮಾಡ್ಕೊಂಡು ಬಂದರೂ ಸಿ ಒನ್ ಪ್ಲಸ್ ಸಿ ಟು ಪ್ಲಸ್ ಈ ಥ್ರಿ ಸಿ ಒನ್ ಇಂಪ್ಲೈಸ್ ಮಾಡಿದ್ರೆ ನಿಮ್ಗೆ ಅದೇ ಥರ ಬರುತ್ತೆ ಟರ್ಮ್ ಕಾಮನ್ ಬರುತ್ತೆ ಫೈವ್ ಎಕ್ಸ್ ಪ್ಲಸ್ ಫೋರ್ ಬರುತ್ತೆ ಸೊ ಬ ನೋಡಿ ಏನಾಗುತ್ತೆ ನೆಕ್ಸ್ಟ್ ಹಾಗಾದರೆ ಹಾಗಾದ್ರೇನಾಯಿತು ಎಕ್ಸ್ ಪ್ಲಸ್ ಫೋರ್ ಟು ಎಕ್ಸ್ ಪ್ಲಸ್ ಟು ಎಕ್ಸ್ ಎಲ್ಲವನ್ನು ಆ್ಯಡ್ ಮಾಡಿ ಆರ್ ಒನ್ಗೆ ಶಿಫ್ಟ್ ಮಾಡಿ ಆರ್ ಟು ಆರ್ ತ್ರೀ ಸೇಮ್ ಇರಬೇಕು ಹೌದು ಸೊ ಟು ಎಕ್ಸ್ ಇದೆ ಇದೇನು ಚೇಂಜ್ ಆಗೋಲ್ಲ ಇದನ್ನು ಹಾಗೆ ಬರೀರಿ ಎಕ್ಸ್ ಪ್ಲಸ್ ಫೋರ್ ಇದೆ ಟು ಎಕ್ಸ್ ಇದೆ ಟು ಎಕ್ಸ್ ಇದೆ ಸೊ ನೆಕ್ಸ್ಟ್ ಏನಿದೆ ಎಕ್ಸ್ ಪ್ಲಸ್ ಫೋರ್ ಹಾಗೆ ಇರುತ್ತೆ ಆರ್ ಒನ್ ಮಾತ್ರ ಚೇಂಜ್ ಅಂದರೆ ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ಥ್ರೀ ಮೂರನೇ ಆ್ಯಡ್ ಮಾಡಿ ಆರ್ ಒನ್ ಶಿಫ್ಟ್ ಮಾಡಿ ಸೊ ಏನು ಬರುತ್ತೆ ನಿಮಗೆ ಫೈ ಎಕ್ಸ್ ಪ್ಲಸ್ ಫೋರ್ ಫೈ ಎಕ್ಸ್ ಪ್ಲಸ್ ಫೋರ್ ಫೈ ಎಕ್ಸ್ ಪ್ಲಸ್ ಫೋರ್ ಈ ರೀತಿ ಬರ್ತಾ ಇದೆ ಹೌದು ಸೊ ಅಪ್ಲೈ ಸೊ ನೋಡಿ ಇದು ಫಸ್ಟ್ ಒನ್ ಇದು ಸೆಕೆಂಡ್ ಒನ್ನನ್ನು ಮನೇಲಿ ಮಾಡ್ರಿ ನೀವೇ ಸೇಮ್ ಇದೆ ಇದೇ ಸ್ಟೆಪ್ಸ್ನ ಅಪ್ಲೈ ಮಾಡಿ ನಿಮ್ಗೆ ಆನ್ಸರ್ ಬರುತ್ತೆ ಓಕೆ ಸೊ ನೆಕ್ಸ್ಟ್ ಏನಾಯ್ತು ನೋಡಿ ಔಟ್ ಕಾಮನ್ ಟರ್ಮ್ ನೋಡಿ ಕಾಮನ್ ಟರ್ಮ್ ಬರ್ತಾ ಇದೆ ಆರ್ ಒನ್ ಎಂಟೈರ್ ಆರ್ ಒನ್ಯೇ ಇದೆ ಇಟ್ ಕಂಟೇನ್ಸ್ ಫೈ ಎಕ್ಸ್ ಪ್ಲಸ್ ಫೋರ್ ಎಸ್ ಎ ಕಾಮನ್ ಟರ್ಮ್ ಸೊ ಟೇಕೌಟ್ ಫೈ ಎಕ್ಸ್ ಪ್ಲಸ್ ಫೋರ್ ರೈಟ್ ಫ್ರಮ್ ಆರ್ ಒನ್ ಆರ್ ಇಂದ ಏನು ಮಾಡಿ ಫೈವ್ ಎಕ್ಸ್ ಪ್ಲಸ್ ಫೋರ್ ಟರ್ಮ್ ಹೊರಗೆ ತೆಗ್ರಿ ಸೊ ಹೊರಗೆ ತೆಗ್ದಾಗ ಏನಾಗ್ತದೆ ನೋಡಿ ನನಗೆ ಡೆಲ್ಟಾ ಏನು ಬರ್ತಾ ಇದೆ ಹೊರಗಡೆ ಬಂತು ಸೊ ಫೈವ್ ಎಕ್ಸ್ ಪ್ಲಸ್ ಫೋರ್ ಕಂಪ್ಲೀಟ್ ಬರ್ತಾ ಇದೆ ಸೊ ನಿಮ್ಮ ಟರ್ಮ್ಸ್ಗಳು ಏನಾಗ್ತದೆ ನೋಡಿ ಫೈವ್ ಎಕ್ಸ್ ಪ್ಲಸ್ ಫೋರ್ ಹೊರಗಡೆ ಬರ್ತಾ ಇದೆ ಸೊ ಒನ್ 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 ಬರ್ತಾ ಇದೆ ಸೊ ನೆಕ್ಸ್ಟ್ ಟೂ ಎಕ್ಸ್ ಸೊ ಹಿಯರ್ ಎಕ್ಸ್ ಪ್ಲಸ್ ಫೋರ್ ಸೊ ನೆಕ್ಸ್ಟ್ ಇಯರ್ ಟು ಎಕ್ಸ್ ಇದೆ ಸೊ ಇಲ್ಲಿ ಕೂಡ ಟೂ ಎಕ್ಸ್ ಟು ಎಕ್ಸ್ ಎಕ್ಸ್ ಪ್ಲಸ್ ಫೋರ್ ರೈಟ್ ಸೊ ನಿಮ್ಗೆ ಆಲ್ರೆಡಿ ನಾನು ಹೇಳಿದೆ ನಿಮಗೆ ಸೊ ಒನ್ 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 ಈ ರೀತಿ ಬರ್ತಾ ಇದೆ ಅಂತ ನೀವೇನು ಮಾಡ್ಬೋದು ಸಿಂಪಲ್ಲಾಗಿ ಹೇಳಿದೆ ಅಲ್ಲಿ ಆರ್ ಟೋ ಇಂಪ್ಲಾಯ್ಸ್ ಟು ಮೈನಸ್ ಆರ್ ಒನ್ ಮಾಡಿ ನೆಕ್ಸ್ಟ್ ಆರ್ ತ್ರೀ ಇಂಪ್ಲಸ್ ಆರ್ ತ್ರೀ ಮೈನಸ್ ಆರ್ ಒನ್ ಆದರೂ ಮಾಡಿ ಅಂದರೆ ಇಲ್ಲಿ ನೋಡಬೇಕು ಟರ್ಮ್ಸ್ಗಳು ನನಗೆ ನೆಕ್ಸ್ಟ್ ಇದು ಫೋರ್ ಮೈನಸ್ ಎಕ್ಸ್ ಹೋಲ್ಸ್ಕೊ ಬರಬೇಕು ಅಂತಂದರೆ ನಾನು ಇಲ್ಲಿ ಏನು ಮಾಡಬೇಕು ಆಪ್ರೇಷನ್ಸ್ ಅದು ನೋಡ್ಕೊಂಡು ಮಾಡಬೇಕು ಹಾಗೆ ಮಾಡೋದಲ್ಲ ಈಗ ನೋಡಿ ಇಲ್ಲಿ ಈಗ ಏನಾಗುತ್ತೆ ಇಲ್ಲಿ ಸೊ ನಾನು ಹೇಳಿದೆ ನಿಮ್ಗೆ ಏನು ಹೇಳಿದೆ ನಾನೀಗ ಸಿ ಟು ಯಾಕಂದರೆ ಸಿ ಟು ಕಂಪ್ಲೀಟ್ ಇಲ್ಲಿ ಒನ್ ಮೈನಸ್ ಒನ್ ಮಾಡಿದಾಗ ಇದು ಜೀರೋ ಆಗ್ತದೆ ಹೌದಾ ಸೊ ನೆಕ್ಸ್ಟ್ ಇಲ್ಲಿ ಕೂಡ ದಿಸ್ ಒನ್ ಮೈನಸ್ ದಿಸ್ ಒನ್ ಮಾಡಿದಾಗೆ ಏನಾಗುತ್ತೆ ಈ ಟರ್ಮ್ ಏನಾಗುತ್ತೆ ಜೀರೋ ಆಗುತ್ತೆ ಅಂದರೆ ಕಂಪ್ಲೀಟ್ ಈಗ ನೋಡಿ ದಿಸ್ ಒನ್ ಮೈನಸ್ ದಿಸ್ ಒನ್ ಮಾಡಿದಾಗ ಟೂ ಎಕ್ಸ್ ಮೈನಸ್ ಟು ಎಕ್ಸ್ ಏನಾಗುತ್ತೆ ಇಲ್ಲಿ ಟೋಟಲಿ ಜೀರೋ ಆಗುತ್ತೆ ಸೊ ಇಲ್ಲಿ ಸಿ ತ್ರೀ ಮೈನಸ್ ಸಿ ಟು ಮಾಡಿದಾಗ ಏನಾಗುತ್ತೆ ನಿಮ್ಗೆ ಟು ಎಕ್ಸ್ ಮೈನಸ್ ಟು ಎಕ್ಸ್ ಇಲ್ಲಿ ಟೋಟಲ್ ಏನಾಗ್ತದೆ ಜೀರೋ ಆಗ್ತದೆ ಹೌದಾ ಸೊ ಹಾಗಾಗಿ ನಿಮ್ಗೆ ಒಟ್ಟು ಫೋರ್ ಮೈನಸ್ ಎಕ್ಸ್ ಬರಬೇಕು ನಿಮ್ಗೆ ಆ ರೀತಿ ಬರೋ ಹಾಗೆ ಮಾಡಬೇಕು ಓಕೆ ಸೊ ನೆಕ್ಸ್ಟ್ ಏನು ನೆಕ್ಸ್ಟ್ ಆಪ್ರೇಷನ್ಸ್ ಏನು ಮಾಡಿ ಅಪ್ಲೈ ಅಪ್ಲೈ ಆಪ್ರೇಷನ್ಸ್ ಆಪ್ರೇಷನ್ ಆಪ್ರೇಷನ್ಸ್ ಅಪ್ಲೈ ಮಾಡಿ ಸೊ ಇಲ್ಲೇನು ಮಾಡಬೇಡಿ ಸಿ ಟು ಇಂಪ್ಲಾಯ್ಸ್ ಸಿ ಟು ಮೈನಸ್ ಸಿ ಒನ್ ಮಾಡಿ ಸೊ ಸಿ ಟು ಮೈನಸ್ ಸಿ ಒನ್ ಮಾಡಿದಾಗ ಏನಾಗ್ತದೆ ನೋಡಿ ಇಲ್ಲಿ ನೋಡಿ ಸಿ ಟು ಮೈನಸ್ ಸಿ ಒನ್ ಮಾಡಿದಾಗ ಸಿ ಟು ಇಂಪ್ಲಾಯ್ಸ್ ಅಂದರೆ ಸಿ ಒನ್ ಆ್ಯಸ್ ಇಟ್ ಇಸ್ ಹಾಗೆ ಇರುತ್ತೆ ಎಕ್ಸ್ ಪ್ಲಸ್ ಫೋರ್ ಮೈನಸ್ ಟು ಎಕ್ಸ್ ಅಂದರೆ ಏನಾಗುತ್ತೆ ಇಲ್ಲಿ ನಿಮಗೆ ಎಕ್ಸ್ ಪ್ಲಸ್ ಫೋರ್ ಮೈನಸ್ ಟು ಎಕ್ಸ್ ಮಾಡಿದಾಗ ಏನಾಗುತ್ತೆ ಒನ್ ಮೈನಸ್ ಎಕ್ಸ್ ಹೋಗುತ್ತೆ ಸೊ ನಿಮಗೇನು ಬರುತ್ತೆ ರೀ ಫೋರ್ ಮೈನಸ್ ಎಕ್ಸ್ ಬರ್ತದೆ ಓಕೆ ನಿಲ್ಲಿ ಬರ್ತಾಯಿದೆ ಫೋರ್ ಮೈನಸ್ ಎಕ್ಸ್ ಬರ್ತದೆ ನಿಮಗೆ ಫೋರ್ ಮೈನಸ್ ಎಕ್ಸ ಬೇಕು ಸೊ ಆಮೇಲೆ ಟು ಎಕ್ಸ್ ಮೈನಸ್ ಟು ಎಕ್ಸ್ ಏನಾಗುತ್ತೆ ಟೋಟಲ್ ಏನಾಗ್ತದೆ ಝೀರೋ ಆಗುತ್ತೆ ಹೌದಾ ಸಿ ಟು ಮೈನಸ್ ಸಿ ಒನ್ ಇಲ್ಲಿ ಟು ಎಕ್ಸ್ ಮೈನಸ್ ಟು ಎಕ್ಸ್ ಇದೇನಾಗುತ್ತೆ ಇದು ಏನಾಗುತ್ತೆ ಟೋಟಲ್ ಜೀರೋ ಆಗ್ತದೆ ಥರ ಸಿ ತ್ರೀ ಮಾಡಿ ಟು ಎಕ್ಸ್ ನೋಡೋ ಸಿ ತ್ರೀ ಮೈನಸ್ ಸಿ ಟು ಮಾಡಿದಾಗ ಏನಾಗುತ್ತೆ ಕಂಪ್ಲೀಟ್ ಈಗ ಸಿ ಟು ಏನು ಮಾಡಿದೆ ಸಿ ಟು ಮೈನಸ್ ಸಿ ಒನ್ ಮಾಡಿದೆ ಸೊ ನೆಕ್ಸ್ಟ್ ಸಿ ತ್ರೀಯಲ್ಲಿ ಸಿ ತ್ರೀ ಮೈನಸ್ ಏನು ಮಾಡಿ ಸಿ ಒನ್ ಮಾಡಿ ಸಿ ತ್ರೀ ಮೈನಸ್ ಸಿ ಒನ್ ಮತ್ತು ಟೂ ಎಕ್ಸ್ ಮೈನಸ್ ಟು ಎಕ್ಸ್ ಅದು ಕೂಡ ಜೀರೋ ಆಗುತ್ತೆ ಸೊ ನೆಕ್ಸ್ಟ್ ಎಕ್ಸ್ ಪ್ಲಸ್ ಫೋರ್ ಸೊ ಮೈನಸ್ ಟು ಎಕ್ಸ್ ಅಲ್ಲಿ ಕೂಡ ಮಾಡಿದಾಗ ಏನಾಗುತ್ತೆ ನಿಮಗೆ ಎಕ್ಸ್ ಪ್ಲಸ್ ಫೋರ್ ಮೈನಸ್ ಟು ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ ಫೋರ್ ಮೈನಸ್ ಟು ಎಕ್ಸ್ ಮಾಡಿದಾಗ ಕೂಡ ಏನಾಗುತ್ತೆ ನಿಮಗೆ ಇಲ್ಲಿ ಸೊ ಎಕ್ಸ್ ಮೈನಸ್ ಫೋರ್ ಬರೋ ಚಾನ್ಸಸ್ ಇದೆ ಇಲ್ಲಿ ಕೂಡ ಚಾನ್ಸಸ್ ಇದೆ ಸೊ ಹಾಗಾಗಿ ಆಪ್ರೇಷನ್ಸ್ ಏನು ಮಾಡಿ ಸಿ ಟು ಇಂಪ್ಲಾಯ್ ಸಿ ಟು ಮೈನಸ್ ಸಿ ಒನ್ ಆ್ಯಂಡ್ ಸಿ ತ್ರೀ ಇಂಪ್ಲಾಯ್ಸ್ ಸಿ ತ್ರೀ ಮೈನಸ್ ಸಿ ಒನ್ ಸೊ ಅಪ್ಲೈ ದೀಸ್ ಟು ಆಪ್ರೇಷನ್ಸ್ ಸೊ ಎರಡು ಆಪ್ರೇಷನ್ಸ್ ಮಾಡಿದಾಗ ಏನಾಗುತ್ತೆ ನೋಡಿ ಆಪ್ರೇಷನ್ ಸಪ್ಲೈ ಮಾಡಿ ಸೊ ಡೆಲ್ಟಾ ಫೈ ಎಕ್ಸ್ ಪ್ಲಸ್ ಫೋರ್ ಇದೆ ಸೊ ಸಿ ಟು ಸಿ ತ್ರೀ ಮಾತ್ರ ಚೇಂಜಸ್ ಆಗಬೇಕು ಸೊ ಕೀಪ್ ಸಿ ಒನ್ ಆ್ಯಸ್ ಇಟ್ ಈಸ್ ಸೊ ಕಾಲಮನ್ ಆ್ಯಸ್ ಇಟ್ ಈಸ್ ಎರಡ ಬಗ್ಗೆ ಸೊ ಹಾಗೆ ಬರೆದ್ಬಿಡಿ ಕಾಲಮೊನ್ ಏನಿದೆ ಒನ್ ಟೂ ಎಕ್ಸ್ ಟೂ ಎಕ್ಸ್ ಆ್ಯಸ್ ಇಟ್ ಈಸ್ ಬರೀರಿ ಸೊ ಸಿ ಟು ನೋಡಿ ಒನ್ ಮೈನಸ್ ಒನ್ ಏನಾಗುತ್ತೆ ಏನಾಗುತ್ತಿಲ್ಲ ಸೊ ಝೀರೋ ಬರ್ತಾ ಇದೆ ನಿಮಗೆ ಓಕೆನಾ ಸೊ ನೆಕ್ಸ್ಟ್ ಸೊ ಇಲ್ಲೇನು ಬರ್ತದೆ ನೋಡಿರಿ ಎಕ್ಸ್ ಪ್ಲಸ್ ಫೋರ್ ಇದೆ ಸೊ ಸಿ ಒನ್ ಆ್ಯಸ್ ಇಟ್ ಈಸ್ ಹಾಗೆ ಬರ್ದಿದ್ದೀನಿ ಅದನ್ನು ಸಿ ಒನ್ನ ನೋಡಿ ಸಿ ಟು ಮೈನಸ್ ಸಿ ಒನ್ ಎಕ್ಸ್ ಪ್ಲಸ್ ಫೋರ್ ಮೈನಸ್ ಟು ಎಕ್ಸ್ ಏನು ಬರ್ತದ್ರಿ ಎಕ್ಸ್ ಪ್ಲಸ್ ಫೋರ್ ಮೈನಸ್ ಟು ಎಕ್ಸ್ ಏನು ಬರ್ತದೆ ನಿಮಗೆ ಎಕ್ಸ್ ಮೈನಸ್ ಫೋರೇ ಬರ್ತದೆ ನಿಮಗೆ ಸರ್ನು ಯಾಕಂದರೆ ಕಂಪ್ಲೀಟ್ ಇಲ್ಲೇನಿದೆ ಸಾರಿ ಫೋರ್ ಮೈನಸ್ ಎಕ್ಸ್ ಬರ್ತದೆ ಫೋರ್ ಆಗೇ ಇದೆ ಮೈನಸ್ ಟು ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಆಗುತ್ತೆ ಫೋರ್ ಮೈನಸ್ ಎಕ್ಸ್ ಆಗುತ್ತೆ ಸೊ ಅದೇ ಥರ ಟು ಎಕ್ಸ್ ಮೈನಸ್ ಟು ಎಕ್ಸ್ ಏನಾಗ್ತದೆ ನಿಮಗೆ ಜೀರೋ ಸೊ ಸಿಂಪ್ಲಿ ನೆಕ್ಸ್ಟ್ ಸಿ ಸೀತ್ರಿ ಅಪ್ಲೈ ಮಾಡಿ ಸಿ ತ್ರೀ ಮೈನಸ್ ಸಿ ಒನ್ ಒನ್ ಮೈನಸ್ ಒನ್ ಏನಾಗ್ತದೆ ಝೀರೋ ಸೊ ನೆಕ್ಸ್ಟ್ ಟು ಎಕ್ಸ್ ಮೈನಸ್ ಟು ಎಕ್ಸ್ ಏನಾಗ್ತದೆ ಝೀರೋ ಸೊ ನೆಕ್ಸ್ಟ್ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಮೈನಸ್ ಟು ಎಕ್ಸ್ ಸೊ ದಿಸ್ ಇಸ್ ವಾಟ್ ಫೋರ್ ಮೈನಸ್ ಎಕ್ಸ್ ಓಕೆನಾ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಎಂಟೈರ್ ಸಿ ಟು ಎಂಟೈರ್ ಸಿ ತ್ರೀ ಕಾಲಮ್ ತ್ರೀ ಕಾಲಮ್ ಟು ಅಬ್ಸರ್ವ್ ಮಾಡಿ ಫೋರ್ ಮೈನಸ್ ಎಕ್ಸ್ ಕಾಮನ್ ಬರ್ತಾ ಇದೆ ಇಲ್ಲಿ ಫೋರ್ ಮೈನಸ್ ಎಕ್ಸ್ ಕಾಮನ್ ಬರ್ತಾ ಇದೆ ಝೀರೋ ಇಂಟು ಫೋರ್ ಮೈನಸ್ ಎಕ್ಸ್ ಫೋರ್ ಮೈನಸ್ ಎಕ್ಸ್ ಝೀರೋ ಇಂಟು ಫೋರ್ ಮೈನಸ್ ಎಕ್ಸ್ ಸೊ ಕಾಮನ್ ತೊಗೊಳ್ಳಿ ಸೊ ಟೇಕ್ ಔಟ್ ಟೇಕ್ ಔಟ್ ಫೋರ್ ಮೈನಸ್ ಎಕ್ಸ್ ಫ್ರಮ್ ವಾಟ್ ಸಿ ಟು ಆ್ಯಂಡ್ ಸಿ ತ್ರೀ ಟೇಕ್ಔಟ್ ಫೋರ್ ಮೈನಸ್ ಎಕ್ಸ್ ಫ್ರಮ್ ಸಿ ಟು ಆ್ಯಂಡ್ ಸಿ ತ್ರೀ ಫೋರ್ ಮೈನಸ್ ಎಕ್ಸ್ ಅನ್ನು ಏನು ಮಾಡಿ ಕಾಮನ್ ತೊಗೊಳ್ಳಿ ಸಿ ಟು ತೊಗೊಳ್ಳಿ ಸಿ ಥ್ರಿಯಲ್ಲಿ ತೊಗೊಳ್ಳಿ ಏನಾಗುತ್ತೆ ಸಿ ಅಲ್ಲಿ ತೊಗೊಂಡಿದ್ದು ಒಂದು ಮತ್ತು ಸಿ ತ್ರೀಯಲ್ಲಿ ತೊಗೊಂಡಿದ್ದು ಒಂದು ಸೊ ಟೋಟಲ್ ಏನಕ್ಕೆ ಸ್ಕ್ವೈರ್ ಆಗುತ್ತೆ ಸೊ ಸ್ಕ್ವೈರ್ ಆದಾಗ ಏನಾಗ್ತದೆ ನಿಮಗೆ ಸ್ಕ್ವೈರ್ ಆದಾಗ ಏನಾಗ್ತದೆ ಎರಡು ಥರನೂ ಮಾಡಿ ಆಪ್ರೇಷನ್ಸ್ ಯಾವುದು ಆಪ್ರೇಷನ್ಸ್ ಹೇಳಿದ್ನಲ್ಲ ನಿಮಗೆ ಸಿ ಒನ್ ಪ್ಲಸ್ ಸಿ ಟು ಪ್ಲಸ್ ಸಿ ತ್ರೀ ಆದರೂ ಮಾಡಿ ಸಿ ಒನ್ ಪ್ಲಸ್ ಅದರ್ವೈಸ್ ಆರ್ ಒನ್ ಪ್ಲಸ್ ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ಥ್ರೀ ಆದರೂ ಮಾಡಿ ಆಪ್ರೇಷನ್ಸ್ ಬರುತ್ತೆ ನೋ ಪ್ರಾಬ್ಲಮ್ ಸೊ ಕಾಮನ್ ತೊಗೊಂಡಿದ್ದಾನೆ ಏನಾಯಿತು ಕಾಮನ್ ತೊಗೊಂಡಾಗ ಸೊ ಫೈ ಎಕ್ಸ್ ಪ್ಲಸ್ ಫೋರ್ ಸೊ ನೋಡಿ ಒಂದು ಫೋರ್ ಮೈನಸ್ ಎಕ್ಸು ಎಂಟೈರ್ ಸೀಟಿಂದ ತೊಗೊಂಡಿರೋದು ಇನ್ನೊಂದು ಫೋರ್ ಮೈನಸ್ ಸಿಕ್ಸ್ ಎಂಟೈರ್ ಸಿ ತ್ರೀ ಎಂಟೈರ್ ಸಿ ಟಿಯಿಂದ ಒಂದು ತೊಗೊಂಡಿರೋದು ಸಿ ಥ್ರಿಯಿಂದ ಇನ್ನೊಂದು ತೊಗೊಂಡಿರೋದು ಇನ್ನೊಂದು ತೊಗೊಂಡಾಗ ತೊಗೊಂಡು ಫೋರ್ ಮೈನಸ್ ಸಿಕ್ಸ್ ಬರುತ್ತೆ ಹಾಗೆ ರಿಮೈನಿಂಗ್ ಟರ್ಮ್ ಏನಾಯಿತು ಒನ್ ಝೀರೋ ಜೀರೋ ಟು ಎಕ್ಸ್ ಟು ಎಕ್ಸ್ ಒನ್ ಜೀರೋ ಸೊ ನೆಕ್ಸ್ಟ್ ಇಲ್ಲೇ ಝೀರೋ ಒನ್ ಸೊ ಈ ರೀತಿ ಬರ್ತಾ ಇದೆ ಓಕೆ ಸೊ ಈ ಸಿಂಪ್ಲಿ ಬಂದೇ ಬಿಡೋದು ಪ್ರೂಫ್ ಬಂದು ಹಾಗೆ ಫೋರ್ ಮೈನಸ್ ಸಿಕ್ಸ್ ಇಂಟು ಫೋರ್ ಮೈನಸ್ ಸಿಕ್ಸ್ ಏನು ಫೋರ್ ಮೈನಸ್ ಸಿಕ್ಸ್ ಹೋಲ್ ಸ್ಕ್ವಯರ್ ಇಲ್ಲಿದೆ ಆರ್ ಎಚ್ ಎಸ್ ಪಾರ್ಟ್ ಹಾಗಾಗಿ ಇಂಟರ್ಟೈನ್ಮೆಂಟ್ ಅಂತ ಏನು ಬರಲೇಬೇಕು ಈಗ ಒನ್ ಬರಲೇಬೇಕು ಒನ್ ಬಂದೇ ಬರುತ್ತೆ ಯಾಕಂದರೆ ಒನ್ ಇಂಟು ದಿಸ್ ಒನ್ ಏನಾಗುತ್ತೆ ಟೋಟಲ್ ಬರುತ್ತೆ ನಿಮಗೆ ಓಕೆನಾ ಸೊ ಎಕ್ಸ್ಪ್ಯಾಂಡ್ ಮಾಡಿ ಎಕ್ಸ್ಪ್ಯಾಂಡ್ ಅಲಾಂಗ್ ಏನು ಮಾಡಿ ಎಕ್ಸ್ಪ್ಯಾಂಡ್ ಅಲಾಂಗ್ ಆರ್ ಒನ್ ಮಾಡಿ ನಂಬರ್ ಆಫ್ ಝೀರೋ ಜಾಸ್ತಿ ಇದೆ ಹೌದಾ ಸೊ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ಆರ್ ಒನ್ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ಆರ್ ಒನ್ ಮಾಡಿದಾಗ ಏನಾಗ್ತದೆ ನಿಮಗೆ ಸೊ ಫೈವ್ ಎಕ್ಸ್ ಫೋರ್ ಫೋರ್ ಮೈನ್ ಎಕ್ಸ್ ಇನ್ ಫೋರ್ ಮೈನ್ ಸಿಕ್ಸ್ ಏನಾಗುತ್ತೆ ಫೋರ್ ಮೈನ್ಸ್ ಸಿಕ್ಸ್ ಹೋಲ್ ಸ್ಕೋರ್ ಆಗುತ್ತೆ ಡೆಟರ್ಮೆಂಟ್ ನಿಮ್ಗೆ ಒನ್ ಬರುತ್ತೆ ಯಾಕಂದರೆ ಒನ್ ಇಂಟು ಒನ್ ಒನ್ ಸೊ ಒನ್ ಇಲ್ಲೇ ಇದೆ ನೋಡಿ ಸೊ ನೆಕ್ಸ್ಟ್ ಜೀರೋ ನೆಕ್ಸ್ಟ್ ಜೀರೋ ಇಂಟು ಸಮಥಿಂಗ್ ಜೀರೋ ನೆಕ್ಸ್ಟ್ ಪ್ಲಸ್ ಜೀರೋ ಇಂಟು ಸಮಥಿಂಗ್ ಝೀರೋ ಸೊ ಟೋಟಲ್ ಏನು ಮಾಡ್ಬಿಡ್ದು ನಿಮಗೆ ಆನ್ಸರ್ ಏನು ಬರುತ್ತೆ ಓಲ್ಡ್ ಡೆಟರ್ಮೆಂಟ್ ಆನ್ಸರ್ ಒನ್ ಬರುತ್ತೆ ಸೊ ನಿಮಗೆ ಅಂತ ರಿಕ್ವೈರ್ಡ್ ಆನ್ಸರ್ ಓಕೆನಾ ಫೈವ್ ಎಕ್ಸ್ ಪ್ಲಸ್ ಫೋರ್ ಇಂಟು ಫೋರ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವಯರ್ ಬಂದಿದೆ ಸೊ ದಿಸ್ ಈಸ್ ಯುವರ್ ವಾಟ್ ಆರ್ ಎಚ್ ಎಸ್ ಪಾರ್ಟ್ ಸೊ ಸಿಮಿಲರ್ಲಿ ಸೆಕೆಂಡ್ ಒನ್ ಇದೆ ಇದೇ ಆಪರೇಷನ್ಸನ್ನು ಅಪ್ಲೈ ಮಾಡಿ ಭಾಳ ಸಿಂಪಲ್ ಇದೆ ಆನ್ಸರ್ ಬರುತ್ತೆ ಓಕೆನಾ ಸೊ ಟೇಕ್ ನೆಕ್ಸ್ಟ್ ಒನ್ ಸೊ ಟೇಕ್ ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ ಲೆವೆನ್ ಓಕೆನಾ ಫಸ್ಟ್ ಒನ್ ಫಸ್ಟ್ ಮೇನ್ ಇದರಲ್ಲಿ ಎರಡು ಕೊಟ್ಟಿದ್ದಾನೆ ಕ್ವಶನ್ ನಂಬರ್ ಲೆವೆನ್ಲಿ ಎರಡು ಕ್ವಶ್ನನ್ ಇದೆ ಸೊ ಫಸ್ಟ್ ಒನ್ ಸಾಲ್ವ್ ಮಾಡ್ತೀನಿ ಸೆಕೆಂಡ್ ಒಂದು ಆಮೇಲೆ ಮಾಡ್ತೀನಿ ಸೊ ನೋಡಿ ಏನಿದೆ ಈ ಥರ ಕ್ವಶನ್ ಇದೆ ಪ್ರಾಪರ್ಟಿ ಡೆಟರ್ಮೆಂಟ್ ಯೂಸ್ ಮಾಡಿ ಸೊ ಎ ಪ್ಲಸ್ ಬಿ ಪ್ಲಸ್ ಹೋಲ್ ಕ್ಯೂಬ್ ಅಂತ ಏನು ಮಾಡಿ ಪ್ರೂವ್ ಮಾಡಬೇಕು ನೀವು ಇದನ್ನು ಓಕೆನಾ ವಿತೌಟ್ ಎಕ್ಸ್ಪ್ಯಾಂಡಿಂಗ್ ಸೊ ಟೂ ತೌಸಂಡ್ ಸಿಕ್ಸ್ಟೀನ್ ಜೂನಿಗೆ ಕೇಳಿದಾರೆ ಫಾರ್ ಫೋರ್ ಮಾರ್ಕ್ ಸೊ ನೋಡಿ ಎಲ್ಲ ಸೇಮ್ ಸ್ಟೆಪ್ಸ್ ಎಲ್ಲಾದರೂ ಕಾಮನ್ ಬರುತ್ತಾ ಸಿ ಒನ್ ಪ್ಲಸ್ ಇ ಟು ಪ್ಲಸ್ ಸಿ ತ್ರೀ ಮಾಡಿದಾಗ ಅಥವಾ ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರು ತ್ರೀ ಮಾಡಿದಾಗ ನೋಡ್ಕೋಬೇಕಾ ಟರ್ಮ್ಸ್ ನೋಡ್ಕೋಬೇಕು ನೀವು ಎ ಮೈನಸ್ ಬಿ ಮೈನಸ್ ಸಿ ಇದೆ ಸೊ ಇವುಗಳನ್ನೆಲ್ಲ ಆ್ಯಡ್ ಮಾಡಿದಾಗ ಏನು ಬಂದುಬಿಡುತ್ತೆ ನಿಮ್ಗೆ ನೋಡಿ ಇಲ್ಲಿ ಟು ಎ ಪ್ಲಸ್ ಟು ಎ ಪ್ಲಸ್ ಏನಾಗುತ್ತೆ ಫೈ ಎ ಬರುತ್ತೆ ಬಟ್ ಇಲ್ಲಿ ಟು ಬಿ ಬಿ ಅಂದರೆ ಪ್ಲಸ್ ಫೈ ಬಿ ಅಂತ ಬರ್ತಾ ಇದೆ ಅಂದರೆ ಎಲ್ಲೂ ಆ ಥರ ಕಾಮನ್ ಬರೋಲ್ಲ ಏನೇ ಬೇರೆ ಬಿನೇ ಬೇರೆ ಅದೇ ಥರ ನೀವೇನು ಮಾಡಿ ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಮಾಡಿ ಆರ್ ಒನ್ ಇಂಪ್ಲೈಸ್ ಆರ್ ಒನ್ ಇಂಪ್ಲೈಸ್ ಮಾಡಿ ಸೊ ನೋಡಿ ಎ ಇದೆ ಟು ಬಿ ಇದೆ ಟು ಸಿ ಇದೆ ಅಂದರೆ ಇಲ್ಲಿ ಮೈನಸ್ ಬಿ ಟು ಬಿ ಇದೆ ಇಲ್ಲಿ ಮೈನಸ್ ಇ ಇದಿಲ್ಲಿ ಟು ಸಿ ಇದೆ ಸೊ ಒನ್ ಬಿ ಒನ್ ಸಿ ಕ್ಯಾನ್ಸಲ್ ಆದರೂ ನಿಮಗೆ ಎ ಪ್ಲಸ್ ಬಿ ಪ್ಲಸ್ ಬರುತ್ತೆ ಅದೇ ಥರ ಸಿಮ್ಲರ್ ಇಲ್ಲಿ ಕೂಡ ಅಬ್ಸರ್ವ್ ಮಾಡಿ ನೋಡಿ ಅಬ್ಸರ್ವ್ ಮಾಡಬೇಕು ಫಸ್ಟ್ ಅಬ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಫೋರ್ ಗೋಯಿಂಗ್ ಟು ಅಪ್ಲೈ ದೊ ಆಪ್ರೇಷನ್ಸ್ ಫಸ್ಟ್ ಸೊ ಅಬ್ಸರ್ವ್ ಮಾಡಿ ಟೂ ಎ ಇದೆ ಇಲ್ಲಿ ಟು ಸಿ ಇದೆ ಇಲ್ಲಿ ಬಿ ಮೈನಸ್ ಸಿ ಇದೆ ನೋಡಿ ಎಲ್ಲವನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಸೊ ಇಲ್ಲಿ ಒಂದೊಂದು ಲ್ಯಾಕ್ ಇದೆ ಹೌದಾ ಅಂದರೆ ಇದು ಕೂಡ ಆ್ಯಡ್ ಮಾಡಿದಾಗ ಎ ಪ್ಲಸ್ ಬಿ ಪ್ಲಸ್ ಸಿ ಬರುತ್ತೆ ಆಗ ಇಲ್ಲಿ ಕೂಡ ಆ್ಯಡ್ ಮಾಡಿದಾಗ ಎ ಪ್ಲಸ್ ಬಿ ಪ್ಲಸ್ ಸಿ ಬರುತ್ತೆ ಇದು ಅಬ್ಸರ್ವ್ ಮಾಡಿಕೊಂಡು ಸೊ ನೀನು ಏನು ಮಾಡ್ಬೇಕು ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಕ್ಯೂಬ್ ಅಂತ ಪ್ರೂವ್ ಮಾಡೋದಿದೆ ಹೌದಾ ಸೊ ಅದರ ಸಿಂಪಲ್ಲಾಗಿ ಬರ್ತದೆ ನೋಡಿ ಸೊ ಆರ್ ಒನ್ ಇಂಪ್ಲಾಯ್ಸ್ ಜಡ್ಜ್ ಮಾಡ್ಬೇಕು ಇದೇ ಆಪ್ರೇಷನ್ಸ್ ಮಾಡೋಣ ಬರುತ್ತದೆ ಜಡ್ಜ್ ಮಾಡೋದು ಫಸ್ಟು ಸೊ ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಸೊ ಅಪ್ಲೈ ಮಾಡಿ ಏನಾಗುತ್ತೆ ಡೆಲ್ಟಾ ಇದೆ ಸೊ ಎಲ್ಲವನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ ನಿಮಗೆ ಕಂಪ್ಲೀಟ್ ಸೊ ಏನಾಗುತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ ಸೊ ನೆಕ್ಸ್ಟ್ ಆರ್ ಒನ್ ಮಾತ್ರ ಚೇಂಜ್ ಆಗುತ್ತೆ ಆರ್ ಟು ಆಗಿ ಹಾಗೆ ಇರುತ್ತೆ ಟು ಎ ಇದೆ ಟು ಸಿ ಇದೆ ಎಲ್ಲವನ್ನು ಆ್ಯಡ್ ಮಾಡಿ ಸೊ ಟು ಎ ಅಂದರೆ ಇಲ್ಲೊಂದು ಎ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಟು ಸಿ ಇದೆ ಇಲ್ಲೊಂದು ಸಿ ಕ್ಯಾನ್ಸಲ್ ಆಗುತ್ತೆ ಬಿ ಒಂದೇ ಉಳಿದಿದೆ ಸೊ ಹಾಗಾಗಿ ಏನು ಬರುತ್ತೆ ನಿಮಗೆ ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಬರುತ್ತೆ ಸೊ ಹಿಯರ್ ಈಸ್ ಆಲ್ಸೋ ಎ ಪ್ಲಸ್ ಬಿ ಪ್ಲಸ್ ಸಿ ಸೊ ನೆಕ್ಸ್ಟ್ ಸೊ ದಿ ವಾಟ್ ಆರ್ ಟು ಆ್ಯಂಡ್ ಆರ್ ತ್ರೀ ಸೊ ರೈಟ್ ಆ್ಯಸ್ ಇಟ್ ಈಸ್ ಓಕೆ ಟು ಬಿ ಸಿ ಮೈನಸ್ ಎ ಮೈನಸ್ ಬಿ ಆ್ಯಸ್ ಇಟ್ ಈಸ್ ಈ ಥರ ಬರಬೇಡಿ ಸೊ ಈಗ ಏನು ಮಾಡ್ತೀವಿ ಎ ಪ್ಲಸ್ ಬಿ ಪ್ಲಸ್ ಸಿ ಕಾಮನ್ ಬರ್ತಾ ಇದೆ ಟೇಕೌಟ್ ಟೇಕೌಟ್ ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಫ್ರಮ್ ಫ್ರಮ್ ವಾಟ್ ಆರ್ ಒನ್ ಆರ್ ಒನ್ನಿಂದ ಹೊರಗಡೆ ತೆಗಿರಿ ಕಂಪ್ಲೀಟ್ ಸೊ ಆರ್ ಒನ್ನಿಂದ ಹೊರಗಡೆ ತೆಗೆದ ನಿಮ್ಗೆ ಏನಾಗಿತ್ತು ಎಲಿಮೆಂಟ್ಸು ಸೊ ಕಂಪ್ಲೀಟ್ ಹೊರಗಡೆ ಬಂತು ಟರ್ಮು ಎ ಪ್ಲಸ್ ಬಿ ಪ್ಲಸ್ ಸಿ ಸೊ ಕಾಮನ್ ಟರ್ಮ್ ಏನು ಹೊರಗಡೆ ಬಂತಿದೆ ಒನ್ 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 ಸೊ ಇಲ್ಲಿ ಟು ಬಿ ಇದೆ ಇಲ್ಲಿ ಏನು ಹೊಡುತ್ತೆ ಬಿ ಮೈನಸ್ ಸಿ ಮೈನಸ್ ಎ ಇದೆ ಇಲ್ಲಿ ಟು ಬಿ ಸೊ ಇಟ್ ಟು ಸಿ

ಓಕೆನಾ ನೋಡ್ಕೋಬೇಕು ಯಾವ ಆಪ್ರೇಷನ್ಸ್ ಇಲ್ಲಿ ಏನು ಕೊಟ್ಟಿದ್ದಾನೆ ಆರ್ ಎಚ್ ಎಸ್ ಅಂತೇಳಿ ನೋಡ್ಕೊಂಡು ಮಾಡಬೇಕು ಅದನ್ನಷ್ಟು ಸೊ ಅಪ್ಲೈ ಮಾಡಿ ಈ ನೆಕ್ಸ್ಟ್ ಆಪ್ರೇಷನ್ಸ್ ಏನಿದೆ ರೀ ಅಪ್ಲೈ ಸೊ ನೆಕ್ಸ್ಟ್ ಆಪ್ರೇಷನ್ಸ್ ಏನಿದೆ ಹೇಳಿದ್ನಲ್ಲ ಸಿ ಟು ಇಂಪ್ಲಾಯ್ಸ್ ಸಿ ಟು ಮೈನಸ್ ಸಿ ಒನ್ ಆ್ಯಂಡ್ ಸಿ ತ್ರೀ ಇಂಪ್ಲಾಯ್ಸ್ ಸಿ ತ್ರೀ ಮೈನಸ್ ಸಿ ಒನ್ ಈ ಆಪ್ರೇಷನ್ಸ್ನ ಏನು ಮಾಡಿ ಅಪ್ಲೈ ಮಾಡಿ ಹಾಗಾದ್ರೆ ಸಿ ಒನ್ ಏನು ಮಾಡಿ ಆ್ಯಸ್ ಇಟ್ ಈಸ್ ನೋಡಿ ಸಿ ಒನ್ ಏನು ಮಾಡಬೇಕು ಆ್ಯಸ್ ಇಟ್ ಈಸ್ ಬರೀ ಓಕೆ ನಾನು ಹೇಳಿದೀನಿ ಕೀಪ್ ಆ್ಯಸ್ ಇಟ್ ಈಸ್ ಸಿ ಒನ್ ಸೊ ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ಪು ನೆಕ್ಸ್ಟ್ ಏನಾಗ್ತದೆ ಸಿ ಒನ್ ಹಾಗೆ ಬರೀರಿ ಸೊ ಡೆಲ್ಟಾ ಇಸ್ ಈಕ್ವಲ್ ಟು ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಓಕೆನಾ ಸೊ ಸಿ ಒನ್ ಹಾಗೆ ಬರೀತಿದ್ದೀನಿ ಟು ಬಿ ಟು ಸಿ ಓಕೆ ಸೊ ಇದೇನಾಗುತ್ತೆ ಒನ್ ಸಿ ಟು ಮೈನಸ್ ಸಿ ಒನ್ ಅಲ್ಲರಿ ಒನ್ ಮೈನಸ್ ಒನ್ ಜೀರೋ ಸೊ ಬಿ ಮೈನಸ್ ಸಿ ಇದೇನಾಗುತ್ತೆ ಅದ್ರ ನೋಡಿ ಬಿ ಮೈನಸ್ ಸಿ ಮೈನಸ್ ಎ ಸಿ ಟು ಮೈನಸ್ ಸಿ ಒನ್ ಮೈನಸ್ ಟು ಬಿ ಮೈನಸ್ ಟು ಬಿ ಅಂದರೆ ಏನಾಗ್ಬಿಡ್ತದೆ ಬಿ ಮೈನಸ್ ಬಿ ಅಂದರೆ ಮೈನಸ್ ಒನ್ ಬರ್ತದೆ ಸೊ ಮೈನಸ್ ಎ ಮೈನಸ್ ಎ ಮೈನಸ್ ಬಿ ಬರ್ತದೆ ಸೊ ಬಿ ಮೈನಸ್ ಟು ಬಿ ಹಾಗೆ ಮೈನಸ್ ಕಾಮನ್ ತೊಗೊಂಡ್ರೆ ಏನಾಗ್ಬಿಡ್ತದೆ ನಿಮಗೆ ಇದು ಕಂಪ್ಲೀಟ್ ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಬರ್ತದೆ ಓಕೆ ರೈಟ್ ಡೌನ್ ಸೊ ಮೈನಸ್ ಕಂಪ್ಲೀಟ್ ತೊಗೊಂಡಾಗ ಎ ಪ್ಲಸ್ ಬಿ ಪ್ಲಸ್ ಸಿ ರೈಟ್ ಸೊ ನೆಕ್ಸ್ಟ್ ಟು ಸಿ ಮೈನಸ್ ಟು ಸಿ ಏನಾಗುತ್ತೆ ಟೋಟಲಿ ಝೀರೋ ಸೊ ನೆಕ್ಸ್ಟ್ ಸಿ ತ್ರೀ ಮೈನಸ್ ಸಿ ಒನ್ ರೈಟ್ ಒನ್ ಮೈನಸ್ ಒನ್ ಏನಾಗುತ್ತೆ ಟೋಟಲಿ ಜೀರೋ ಸೊ ಟು ಬಿ ಮೈನಸ್ ಟು ಬಿ ಟೋಟಲಿ ಝೀರೋ ಸೊ ದಿಸ್ ಒನ್ ಮೈನಸ್ ದಿಸ್ ಒನ್ ಮಾಡಿ ಏನು ಬರ್ತದೆ ಸಿ ಮೈನಸ್ ನೋಡಿ ಬರ್ತಾ ಇದೆ ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಪಾಸಿಟಿವ್ ನೆಗೆಟಿವ್ ಇಲ್ಲಿ ಒಂದು ಸ್ವಲ್ಪ ಏನಾದರೂ ನೀವು ಮಿಸ್ಟೇಕ್ ಮಾಡಿದ್ರೆ ಟೋಟಲ್ ಆನ್ಸರ್ ಹಾಂಗೆ ಬರ್ತದೆ ಓಕೆನಾ ಸೊ ಸಿ ತ್ರೀ ಮೈನಸ್ ಸಿ ಒನ್ ಈ ಟರ್ಮಲ್ಲಿ ಇದು ಮೈನಸ್ ಮಾಡಬೇಕು ಸೊ ಕಾಮನ್ ತೆಗೆಯೋದು ಕರೆಕ್ಟಾಗಿ ಬರೀಬಿಟ್ಟು ನೋಡಿ ಸಿ ಮೈನಸ್ ಟು ಸಿಯೇ ಆಗುತ್ತೆ ಮೈನಸ್ ಸಿ ಮೈನಸ್ ಎ ಮೈನಸ್ ಬಿ ಮೈನಸ್ ಸಿ ಹಾಗೇನು ಮೈನಸ್ ಕಾಮನ್ ತೊಗೊಂಡ್ರೆ ಎ ಪ್ಲಸ್ ಬಿ ಪ್ಲಸ್ ಸಿನೇ ಬರ್ತದೆ ರೈಟ್ ಸೊ ಹಾಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಆ್ಯಸ್ ಇಟ್ ಈಸ್ ಓಕೆನಾ ನೋಡಿದ್ರೆ ಗೊತ್ತಾಗುತ್ತೆ ಸಿಂಪಲಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಕ್ಸ್ಪ್ಯಾಂಡ್ ಅಲ್ಲಂಗೆ ಆರು ಒಂದು ಮಾಡಿಬಿಡಿ ಇವೆರಡು ಜೀರೋ ಆಗ್ತದೆ ಸೊ ಒನ್ ಇಂಟು ನೋಡಿ ಫಸ್ಟ್ ರೋ ಫಸ್ಟ್ ಕ್ರಮ್ ಡಿಲೀಟ್ ಮಾಡೋದು ನಾಲ್ಕು ಎಲಿಮೆಂಟ್ ಬರ್ತದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಎ ಪ್ಲಸ್ ಬಿ ಪ್ಲಸ್ ಸಿಂಟು ಎ ಪ್ಲಸ್ ಬಿ ಪ್ಲಸ್ ಎ ಪ್ಲಸ್ ಬಿ ಸಿ ಹೋಲ್ ಸ್ವಯರ್ ಆಲ್ರೆಡಿ ಇಲ್ಲಿ ಹೊರಗಡೆ ಇದೆ ಸೊ ಇದು ಇದೆ ಪವರ್ ಅಲ್ಲಿ ಆಲ್ರೆಡಿ ಏನಾಗಿದೆ ಸ್ಕ್ವೇರ್ ಬರ್ತಿದೆ ಬರ್ತದೆ ಸೊ ಎರಡು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಎ ಪ್ಲಸ್ ಬಿ ಸಿ ಹೋಲ್ ಕ್ಯೂ ಬರುತ್ತೆ ಸಿಂಪಲ್ ಓಕೆನಾ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಲ್ಜಿಬ್ರಾ ನೋಡಿ ಬೇಸಿಕ್ ಆಲ್ಜಿಬ್ರಾ ಇಂಪಾರ್ಟೆಂಟ್ ಪ್ಲಸ್ ಮೈನಸ್ ನೋಡ್ಕೊಳ್ಳಿ ಅವನ್ನ ಓಕೆನಾ ಸೊ ಈಗ ಸಿಂಪಲ್ ಡೈರೆಕ್ಟಾಗಿ ಏನು ಮಾಡಿಬಿಡಿ ಎಕ್ಸ್ಪ್ಯಾಂಡಿಂಗ್ 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 ಅಲ್ಲ ಹಂಗೆ ಆರ್ ಒನ್ ಆರ್ ಒನ್ ಮಾಡಿಬಿಡಿ ಸೊ ಟೋಟಲ್ ಏನಾಗುತ್ತೆ ಫಸ್ಟು ಫಸ್ಟ್ ಕಾಲಮ್ ಬಿಟ್ಟರೆ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡುತ್ತೆ ನೆಕ್ಸ್ಟ್ ಅದು ಜೀರೋ ಆಗಿಬಿಡುತ್ತೆ ಸೊ ನೀವು ಫೈನಲ್ ಆಗಿ ಆನ್ಸರ್ ಏನು ಬರುತ್ತೆ ಬೇಗ ಬರುತ್ತೆ ಸೊ ಎಕ್ಸ್ಪ್ಯಾಂಡ್ ಮಾಡಿಬಿಡಿ ಏನಾಯಿತು ಬೇಗ ಆನ್ಸರ್ ಬರ್ತದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಾನೆ ಸೊ ಎ ಪ್ಲಸ್ ಬಿ ಪ್ಲಸ್ ಏನಾಗುತ್ತೆ ಹೋಲ್ ಸ್ಕ್ವೇರ್ ರೈಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಹೋಲ್ ಸ್ಕ್ವೇರ್ ನೆಕ್ಸ್ಟ್ ಏನಿದೆ ಟರ್ಮ್ ಮೈನಸ್ ಜೀರೋ ಪ್ಲಸ್ ಝೀರೋ ನೆಕ್ಸ್ಟ್ ಡೆಟರ್ಮೆಂಟ್ ಬರ್ತದೆ ಜೀರೋನೇ ಆಗ್ತದೆ ಸಮಥಿಂಗ್ ಸೊ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಟೋಟಲಿ ವಿಲ್ ಗೆಟ್ ವಾಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಕ್ಯೂಬ್ ಸೊ ದಿಸ್ ಈಸ್ ಆರ್ ಎಚ್ ಎಸ್ ಇಲ್ಲಿ ಪ್ರೂವ್ ಮಾಡೋಕೆ ಹೇಳಿದ್ದಾರೆ ರೈಟ್ ಸೊ ಇದೇ ಥರ ಭಾಳ ಸಿಂಪಲ್ ಇದೆ ಸೊ ನೆಕ್ಸ್ಟ್ ಸ್ಟೆಪ್ಪನ್ನು ಬರೀತೀನಿ ಬೋರ್ಡ್ ಮೇಲೆ ಆಪ್ರೇಷನ್ಸ್ನ ಬರೀತೀನಿ ಮಾಡಿರಿ ಟ್ರೈ ಮಾಡಿರಿ ಮನೇಲಿ ಆಪ್ರೇಷನ್ಸ್ ನಾನೇ ಐಡಿಯಾ ಕೊಡ್ತೀನಿ ಅಂತ ಓಕೆನಾ ಟೇಕ್ ನೆಕ್ಸ್ಟ್ ಒನ್ ಸೊ ನೋಡಿ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಸೊ ಕ್ವಶನ್ ನಂಬರ್ ಲೆವೆನಲ್ಲಿ ಸೆಕೆಂಡ್ ಒನ್ ಓಕೆನಾ

ಸೊ ಈ ನೀವು ಈ ರೀತಿ ಆ್ಯಡ್ ಮಾಡಿದ್ರೆ ಕೂಡ ನಿಮಗೇನು ಬರುತ್ತೆ ಟೂ ಝೆಡ್ 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 ಫೋರ್ ಝೆಡ್ ಆಗ್ತದೆ ಇಲ್ಲಿ ಫೋರ್ ಝೆಡ್ ಏನಾದರೂ ಬರ್ತದ ಹಿಂಗೆ ಆ್ಯಡ್ ಮಾಡಿದಾಗ ಅಂದರೆ ಆರ್ ಒನ್ ಎಂಪ್ಲಾಯ್ಸ್ ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಮಾಡಿದಾಗ ಏನಾದರೂ ಕಾಮನ್ ಟರ್ನ್ ಬರ್ತದೆ ನನಗೆ ಆರ್ ಒನ್ನಲ್ಲಿ ನೋಡ್ಕೋಬೇಕು ಸೊ ಇಲ್ಲಿ ನೋಡಿ ಈ ಥರ ಆ್ಯಡ್ ಮಾಡಿದಾಗ ನಿಮಗೆ ಫೋರ್ ಝೆಡ್ ಬರೋಕ್ಕೆ ಚಾನ್ಸ್ ಇಲ್ಲ ಬಿಟ್ಬಿಡ್ಬೇಕು ಅದನ್ನು ಅದೇ ಥರ ಸಿ ಒನ್ ಪ್ಲಸ್ ಸಿ ಒನ್ ಪ್ಲಸ್ ಸಿ ಟು ಪ್ಲಸ್ ಸಿ ತ್ರೀ ಮಾಡಿ ಸಿ ಒನ್ ಇಂಪ್ಲಾಯ್ಸ್ ಅಲ್ಲಿ ಏನಾದರೂ ಕಾಮನ್ ಬರುತ್ತಾ ಚಾನ್ಸಸ್ ಇದೆ ನಾ ನೋಡ್ಬೇಕು ಎಕ್ಸ್ ವೈ ಇದೆ ಇಲ್ಲಿ ಎಕ್ಸ್ ವೈ ಆಲ್ರೆಡಿ ಇದೆ ಅಂದರೆ ಟೂ ಝೆಡ್ ಇದೆ ಅಂದರೆ ಟೂ ಎಕ್ಸ್ ಟು ವೈ ಟೂ ಝೆಡ್ ಇಲ್ಲಿ ಕೂಡ ನೋಡಿ ಝೆಡ್ ಟು ಝೆಡ್ ಅಂದರೆ ಟೂ ಜೆಡ್ ಆಗುತ್ತೆ ವೈ ವೈ ಟು ವೈ ಝೆಡ್ ಎಕ್ಸ್ ಹಾಂ ಹೌದಾ ಟು ಎಕ್ಸ್ ಅಂದರೆ ಏನಾಗುತ್ತೆ ಸಿ ಒನ್ ಪ್ಲಸ್ ಸಿ ಟು ಪ್ಲಸ್ ಸಿ ತ್ರೀ ಮಾಡಿದಾಗ ನಿಮಗೆ ಚಾನ್ಸಸ್ ಇದೆ ಚಾನ್ಸಸ್ ಇದೆ ತಾನೇ ಟೂ ಎಕ್ಸ್ ಪ್ಲಸ್ ಟು ವೈ ಪ್ಲಸ್ ಟು ಝೆಡ್ ಕಾಮನ್ ಬರ್ತಾ ಇದೆ ಇಫ್ ಯು ಡೂ ದ ಆಪರೇಷನ್ಸ್ ಇಫ್ ಯು ಅಪ್ಲೈ ದ ಆಪರೇಷನ್ಸ್ ಸಿ ಒನ್ ಎಂಪ್ಲಾಯ್ಸ್ ಸಿ ಒನ್ ಪ್ಲಸ್ ಸಿ ಟು ಪ್ಲಸ್ ಸಿ ತ್ರೀ ಸೊ ದೆನ್ ನಿಮ್ಮ ಟು ಎಕ್ಸ್ ಪ್ಲಸ್ ಟು ವೈ ಪ್ಲಸ್ ಟು ಝೆಡ್ ಬರ್ತಾ ಇದೆ ಅಂತಂತಂದರೆ ನೀವೇನು ಮಾಡ್ತೀರಾ ಟೂ ಕಾಮನ್ ತೊಗೊಂಡ್ಬಿಟ್ಟು ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಬರೀತೀರಾ ಇದು ಮುಂಚೆ ಯೋಚನೆ ಮಾಡಬೇಕು ಸೊ ಇದು ಬರ್ತಾ ಇರೋದಿಲ್ಲ ಆಲ್ರೆಡಿ ಇದೆ ನಿಮಗೆ ಒಂದು ಆಲೂ ಕಾಮನ್ ಹೊರಗಡೆ ಬಂದ್ಬಿಡ್ತದೆ ಸೊ ನೆಕ್ಸ್ಟ್ ಏನು ಮಾಡಿ ಫರ್ದರ್ ಅಪ್ಲೈ ಮಾಡಿದಾಗ ನಿಮಗೆ ಪ್ರೀವಿಯಸ್ ಪ್ರಾಬ್ಲಮ್ ನೋಡಿದ್ರಲ್ಲ ಅದೇ ಥರ ಇದೆ ನೋಡಿ ಸೇಮ್ ಏನು ಚೇಂಜಸ್ ಇಲ್ಲ ಆಪ್ರೇಷನ್ಸ್ ಅಪ್ಲೈ ಮಾಡಬೇಕಷ್ಟೇ ಹ್ಞೂ ಸೊ ಅದರ ಅಪ್ಲೈ ಮಾಡ್ತಿರೋ ಆಪ್ರೇಷನ್ಸು ಜಸ್ಟ್ ಐಡಿಯಾ ಕೊಡ್ತೀನಿ ನಾನು ಹಿಂಟ್ ಕೊಡ್ತೀನಿ ಸೊ ತೊಗೊಳ್ಳಿ ಮನೇಲಿ ಮಾಡಿರಿ ಇದನ್ನು ಫಸ್ಟ್ ಏನು ಮಾಡಿ ಅಪ್ಲೈ ಓಕೆನಾ ಸೊ ಫಸ್ಟ್ ಸ್ಟೆಪ್ ಫಸ್ಟ್ ಸ್ಟೆಪ್ ಏನು ಮಾಡಿ ಸೊ ಫಸ್ಟ್ ಸ್ಟೆಪ್ ಸಿ ಒನ್ ಇಂಪ್ಲಾಯ್ಸ್ ಸಿ ಒನ್ ಪ್ಲಸ್ ಸಿ ಟು ಪ್ಲಸ್ ಸಿ ತ್ರೀ ಮಾಡಿ ಸೊ ಈ ಥರ ಮಾಡಿದಾಗ ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ಏನಾಗುತ್ತೆ ಸೊ ಆ ರೀತಿ ಮಾಡಿದಾಗ ಕಾಮನ್ ಬರುತ್ತೆ ಇಲ್ಲಿ ಬರುತ್ತೆ ಕಾಮನ್ ಏನು ಬರುತ್ತೆ ಕಾಮನ್ ಟು ಎಕ್ಸ್ ಪ್ಲಸ್ ಟು ವೈ ಪ್ಲಸ್ ಟು ಝೆಡ್ ಕಾಮನ್ ಬರುತ್ತೆ ಸೊ ಅದನ್ನು ನೀವು ಟೂ ಕಾಮನ್ ತೊಗೊಂಡ್ಬಿಟ್ಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಬರೆದ್ರೆ ಹೌದಾ ಟೂ ಎಕ್ಸ್ ಟು ವೈ ಟೂ ಝೆಡ್ ಈ ರೀತಿ ಬರುತ್ತೆ ಟೂ ಕಾಮನ್ ತೊಗೊಂಡಾಗ ಎಕ್ಸ್ ಪ್ಲಸ್ ಅಂದರೆ ಟೆಂಟೈರ್ ಆರ್ ಸಿ ಒನ್ ಬರುತ್ತೆ ಸೊ ಇದು ಕಾಮನ್ ತೊಗೊಂಡ್ಬೇಡಿ ಸೊ ಫ್ರಮ್ ಸಿ ಒನ್ ಹೊರಗಡೆ ತೊಗೊಂಡಾಗ ಏನಾಗುತ್ತೆ ಇಲ್ಲಿ ಒನ್ 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 ಅಂತ ಬರುತ್ತೆ ಸೊ ಒನ್ 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 ಅಂತ ಬಂದಾಗ ಏನಾಗುತ್ತೆ ಥರ್ಡ್ ಸ್ಟೆಪ್ ಏನು ಮಾಡಿ ಹೇಳಿದೀನಿ ಆಲ್ರೆಡಿ ನಿಮಗೆ ಒನ್ 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 ಈ ರೀತಿ ಬಂದಾಗ ಏನು ಮಾಡ್ತ ಹೇಳಿದ್ದೀನಿ ಸೊ ಆರ್ ಟು ಮೈನಸ್ ಆರ್ ಒನ್ ಮಾಡಿ ಆರ್ ಟು ಇಂಪ್ಲಾಯ್ಸ್ ಸೊ ನೆಕ್ಸ್ಟ್ ಏನು ಮಾಡಿ ಆರ್ ಟು ಇಂಪ್ಲಾಯ್ಸ್ ಆರ್ ಟು ಮೈನಸ್ ಆರ್ ಒನ್ ಮಾಡಿ ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿ ಆರ್ ತ್ರೀ ಇಂಪ್ಲಾಯ್ಸ್ ಆರ್ ತ್ರೀ ಮೈನಸ್ ಆರ್ ಒನ್ ಮಾಡಿ ಸೊ ಟೋಟಲ್ ಏನಾಗ್ತದೆ ನಿಮಗೆ ಸ್ಟೆಪ್ಸ್ ಮತ್ತೆ ಏನು ರಿಡ್ಯೂಸ್ ಆಗಿಬಿಡ್ತದೆ ಸೊ ಫೋರ್ತ್ ಸ್ಟೆಪ್ಪಲ್ಲಿ ಏನು ಮಾಡಿ ಸೊ ಡೈರೆಕ್ಟಾಗಿ ಎಕ್ಸ್ಪ್ಯಾಂಡ್ ಮಾಡಿ ಓಕೆನಾ ಎಕ್ಸ್ಪ್ಯಾಂಡ್ ಅಲಾಂಗ್ ಎನಿ ರೋರ್ ಕಾಲಮ್ ಸೊ ವಿಚ್ ಕಂಟೆನ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀರೋಸ್ ಓಕೆನಾ ಸೊ ಅದೇ ಥರ ಮಾಡ್ಕೊಳ್ಳಿ ಇದೇನಾಗುತ್ತೆ ನಿಮಗೆ ಆನ್ಸರ್ ಈ ರೀತಿ ಬರುತ್ತೆ ಟು ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಟ್ ಹೋಲ್ ಕ್ಯೂಬ್ ಅಂತ ಬರುತ್ತೆ ಓಕೆನಾ ಸೊ ಇದು ಕೂಡ ಭಾಳ ಇಂಪಾರ್ಟೆಂಟ್ ಇದೆ ಸೊ ನೋಡ್ಕೊಳ್ಳಿ ಇದನ್ನು ರೈಟ್ ಸೊ ಟೇಕ್ ನೆಕ್ಸ್ಟ್ ಒನ್